ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ನಿನ ಎಸ್ಯುಪಿಎಸ್ಸಿ ಹಾಗೂ ನವೋಪ್ರಮತಿ ಸಂಸ್ಥೆಯ ವತಿಯಿಂದ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಯುಪಿಎಸ್ಸಿ ಹಾಗೂ ಕೆಪಿಎಸ್ಸಿ ಎರಡೂ ಪರೀಕ್ಷೆಗಳಿಗೆ ನೆರವಾಗುವಂತ ಒಂದು ನಿಟ್ಟಿನಲ್ಲಿ ಇದುವರೆಗೂ ನಾವೇನು ದಿ ಹಿಂದೂ ಕನ್ನಡದಲ್ಲಿ ಸುದ್ದಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ, ಇದನ್ನ ಸ್ವಲ್ಪ ಮಾರ್ಪಾಟು ಮಾಡಿ ಕೇವಲ ದಿ ಹಿಂದುವಿನಲ್ಲಿರ್ತಕ್ಕಂಥ ಆರ್ಟಿಕಲ್ಸ್ ಅಷ್ಟೇ ಅಲ್ಲ, ಇಂಡಿಯನ್ ಎಕ್ಸ್ಪ್ರೆಸ್ ಅಥವಾ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ PIB ಆಗಿರಬಹುದು, ಯೋಜನಾ, ಕುರುಕ್ಷೇತ್ರ, ಇನ್ಯಾವುದೇ ಮ್ಯಾಗ್ಝಿನ್ಸ್ಗಳಲ್ಲಿ ಆಗಿರಬಹುದು, ಪರೀಕ್ಷೆಗೆ ಪೂರಕವಾಗಿ ಇರುವಂಥ ಯಾವುದೇ ಆರ್ಟಿಕಲ್ಸ್ಗಳಾಗಿರಬಹುದು, ಅದು ನಮ್ಮ ಕರೆಂಟ್ ಅಫೇರ್ಸ್ನಲ್ಲಿ ನಡೀತಾ ಇದ್ದರೆ ಅಂಥ ಆರ್ಟಿಕಲ್ಸ್ಗಳನ್ನು ನಾವು ಆಯ್ಕೆ ಮಾಡಿ ಒಟ್ಟಾರೆ ಎಲ್ಲ ಪತ್ರಿಕೆಗಳು ಕೂಡ ಕವರ್ ಆಗುವಂತೆ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಯನ್ನು ಇನ್ನು ಮುಂದೆ ನೀವು ಕಾಣ್ತೀರಾ. ಪ್ರತಿ ಎರಡು ದಿನಕ್ಕೊಮ್ಮೆ ಒಂದು ಆರ್ಟಿಕಲ್ ಅನ್ನ ನಿಮಗೆ ನಾವು ಈ ಒಂದು ಸರಣಿಯನ್ನ ಬಿಡುಗಡೆ ಮಾಡ್ತೇವೆ. ಹಾಗೇನೆ ನಿಮಗೆ ಆಸಕ್ತಿ ಇದ್ದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಥವಾ ಪ್ರಚಲಿತ ವಿದ್ಯಮಾನಗಳ ಬೇಸಿಸ್ನಲ್ಲಿ ಈ ದಿನಪತ್ರಿಕೆಗಳು ಮತ್ತು ಯೋಜನಾ, ಕುರುಕ್ಷೇತ್ರ ಈ ಎಲ್ಲ ಮ್ಯಾಗ್ಝಿನ್ಸ್ಗಳಲ್ಲಿ ಬರುವಂತಹ ವಿಚಾರಗಳ ಬೇಸಿಸ್ನ ಆಧಾರದ ಮೇಲೆ ಪ್ರತಿ ಎರಡು ದಿನದಲ್ಲಿ ಒಂದು ದಿನಪತ್ರಿಕೆಯ ವಿಶ್ಲೇಷಣೆ ಜೊತೆಗೆ ಮತ್ತೊಂದು ಪ್ರಶ್ನೋತ್ತರಗಳ ಸರಣಿಯನ್ನ ಕೂಡ ನಾವು ರಿಲೀಸ್ ಮಾಡ್ತೇವೆ. ನಿಮಗೆ ಆಸಕ್ತಿ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಸಂಚಿಕೆಯಲ್ಲಿ 19 ಮತ್ತು 20 ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಯನ್ನ ನಾವು ಕಾಣೋಣ. ಸರಣಿಯ ಕೊನೆಯಲ್ಲಿ ನಾವು ಕೇಳುವಂತ ಪ್ರಿಲಿಮ್ಸ್ ಪ್ರಶ್ನೆಗೆ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ನೀಡ್ತಾ ಹೋಗಿ, ನಮಗೂ ಕೂಡ ಇದು ಉತ್ತೇಜನವನ್ನ ನೀಡುತ್ತೆ ಮುಂದೆ ಹೆಚ್ಚು ಹೆಚ್ಚು ಸರಣಿಗಳನ್ನ ಅಥವಾ ಈ ರೀತಿಯ ವಿಡಿಯೋಸ್ಗಳನ್ನ ಮಾಡ್ಲಿಕ್ಕೆ. ಹಾಗೆ ನಿಮ್ಗೆ ಯಾವುದೇ ರೀತಿಯಾದಂತಹ ವಿಡಿಯೋಸ್ಗಳು ಬೇಕು ಅಂತ ಅಂದ್ರೂ ಕೂಡ ಕೇಳಬಹುದು, ಅಥವಾ ನಿಮಗೆ ಯಾವುದೇ ಡೌಟ್ಸ್ಗಳಿದ್ರು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ಮುಂದಿನ ದಿನಗಳಲ್ಲಿ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಯಾರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ತಿಳಿಸ್ತೀರಾ ಅವರ ಹೆಸರುಗಳನ್ನ ಕೂಡ ನಮ್ಮ ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಶೌಟ್ ಔಟ್ ಮಾಡುವಂಥದ್ದು. ಸಂಚಿಕೆಯ ಮೊದಲ ಆರ್ಟಿಕಲ್ ವೆಸ್ಟ್ ಸೈಟಿ ಪವರ್ ಪ್ರಾಜೆಕ್ಟ್ ನೇಪಾಳ ಅನ್ನುವಂಥದ್ದು. ನೇಪಾಳದೊಟ್ಟಿಗೆ ಭಾರತವು ವೆಸ್ಟ್ ಸೈಟಿ ಪವರ್ ಪ್ರಾಜೆಕ್ಟ್ಗೆ ಸಹಿ ಹಾಕ್ತಿರುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಇದು ನಮಗೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಅಡಿಯಲ್ಲಿ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪೊಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆ ನೈಬರ್ ಇಂಡಿಯಾ ಅಂಡ್ ನೈಬರ್ಹುಡ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತ ಮತ್ತು ನೇಪಾಳಿನ ರಿಲೇಷನ್ಸ್ಗಳನ್ನು ಅಥವಾ ಸಂಬಂಧಗಳನ್ನು ಕೂಡ ಮತ್ತು ಅದರ ಮಹತ್ವಗಳನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಂತರದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈ ವೆಸ್ಟ್ ಸೈಟಿ ಪವರ್ ಪ್ರಾಜೆಕ್ಟ್ ಅನ್ನು ಚೈನಾವು ಒಪ್ಪಿಕೊಳ್ಳುವಂಥ ಒಂದು ನಿರ್ಧಾರವನ್ನು ಮಾಡಿತ್ತು. 2012 2018 6 ವರ್ಷಗಳ ಎಂಗೇಜ್ಮೆಂಟ್ ಅನ್ನ ಇದರ ವಿಚಾರವಾಗಿ ನೇಪಾಳದೊಟ್ಟಿಗೆ ಚೈನಾ ಹೊಂದಿತ್ತು. ಇದಾದ ನಂತರದಲ್ಲಿ ಚೈನಾ ಈ ಪ್ರಾಜೆಕ್ಟ್ ಇಂದ ವಿತ್ಡ್ರಾವಲ್ ಆಗಿದ್ದಂಥದ್ದು, ವಿತ್ಡ್ರೂ ಫ್ರಮ್ ಇಟ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಈ ಒಂದು ಘಟನೆ ನಡೆದು 4 ವರ್ಷಗಳ ನಂತರದಲ್ಲಿ ಈಗ ಭಾರತ ಇದರಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸಿ ಈ ಒಂದು ಪ್ರಾಜೆಕ್ಟ್ ಅನ್ನ ಟೇಕಿಂಗ್ ಓವರ್ ಮಾಡೋದಕ್ಕೆ ಮುಂದೆ ಸರಿದಿರ್ತಕ್ಕಂಥದ್ದು. ಅರ್ಲಿಯರ್ ಈ ಹಿಂದೆ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಅವರು ನೇಪಾಳಿನ ಲುಂಬಿನಿಯನ್ನ, ಲುಂಬಿನಿ ಸ್ಥಳದ ಒಂದು ಪ್ರಾಮುಖ್ಯತೆ ಏನು ಅಂದಾಗ ಬುದ್ಧನ ಜನ್ಮ ಸ್ಥಳ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಲಿ. ಹಾಗಾಗಿ ಬುದ್ಧಿಸ್ಟ್ಗಳಿಗೆ ಒಂದು ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ಬುದ್ಧನ ಜನ್ಮಸ್ಥಳವಾದ ಲುಂಬಿನಿಗೆ, ನೇಪಾಳದ ನಗರವಾಗಿರುವಂತಹ ಲುಂಬಿನಿಗೆ ಬುದ್ಧ ಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಲುಂಬಿನಿಗೆ ಭಾರತದ ಪ್ರಧಾನಮಂತ್ರಿಯವರು ಭೇಟಿ ನೀಡಿದ್ರು. ನೇಪಾಳ ಭಾರತವನ್ನ ವೆಸ್ಟ್ ಸೈಟಿ ಹೈಡ್ರೋ ಪವರ್ ಪ್ರಾಜೆಕ್ಟ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇನ್ವೈಟ್ ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಭಾರತ ಈ ಒಂದು ನಿರ್ಧಾರವನ್ನ ಈಗ ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವೆಸ್ಟ್ ಸೈಟಿ ಪವರ್ ಪ್ರಾಜೆಕ್ಟ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಪ್ರಪೋಸ್ ಆಗಿರತಕ್ಕಂಥದ್ದು 750 MW ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಹೇಳಿ, ಇಟ್ ಇಸ್ ಅ ಪ್ರಪೋಸ್ಡ್ 750 MW ಹೈಡ್ರೋ ಪವರ್ ಪ್ರಾಜೆಕ್ಟ್. ಅಂದ್ರೆ ಹೈಡ್ರೋ ಪವರ್ ಅಂದಾಗ ನೀರಿನಿಂದ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡುವಂಥದ್ರ ಕಡೆ ಗಮನವನ್ನ ಹರಿಸುತ್ತೆ ಹೈಡ್ರೋ ಪವರ್ ಅನ್ನುವಂಥದ್ದು. ಮೆಗಾವ್ಯಾಟ್, 750 MW ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಅಂತ ಹೇಳಿ ಪ್ರಪೋಸ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್. ಯಾಕೆ ಇದಕ್ಕೆ ವೆಸ್ಟ್ ಸೈಟಿ ಅನ್ನುವಂಥ ಹೆಸರಿದೆ ಅಂದಾಗ, ಇದು ನೇಪಾಳದ ಫಾರ್ ವೆಸ್ಟರ್ನ್, ಸಾಕಷ್ಟು ವೆಸ್ಟ್ನ ಭಾಗದಲ್ಲಿ, ಪಶ್ಚಿಮದ ಭಾಗದಲ್ಲಿ ಇರುವಂತ, ನೇಪಾಳದ ಪಶ್ಚಿಮದ ಭಾಗದಲ್ಲಿ ಇರತಕ್ಕಂಥ ಸೇಟಿ ಎನ್ನುವಂತ ನದಿಯ ಮೇಲೆ ಇರುವಂತ ಈ ಒಂದು ಪ್ರಾಜೆಕ್ಟ್ ಆಗಿದೆ. ಇತ್ತೀಚೆಗೆ ಗವರ್ನಮೆಂಟ್ ಇದನ್ನ ವೆಸ್ಟ್ ಸೇಟಿ ಸೇಟಿ ರಿವರ್ SR6, ವೆಸ್ಟ್ ಸೈಟಿ ಅಂಡ್ ಸೈಟಿ ರಿವರ್ SR6 ಅಂತ ಹೇಳಿ ರೀಮಾಡೆಲ್ ಕೂಡ ಮಾಡಿರ್ತಕ್ಕಂಥದ್ದು. ಇದು ಒಂದು ಜಾಯಿಂಟ್ ಸ್ಟೋರೇಜ್ ಪ್ರಾಜೆಕ್ಟ್ ಆಗಿ ಕೂಡ ಕಾರ್ಯ ಮಾಡುತ್ತೆ. ಇಲ್ಲಿ ಈಗಾಗಲೇ 750 MW ಅಂತಿದ್ದಂಥದ್ದು ಈಗ ಈ ಪ್ರಾಜೆಕ್ಟ್ಸ್ಗಳು ರೀಮಾಡೆಲ್ಡ್ ಪ್ರಾಜೆಕ್ಟ್ನ ಅಡಿಯಲ್ಲಿ 1200 MW ಆಫ್ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡೋ ಕಡೆ ಈ ಒಂದು ಕೆಪಾಸಿಟಿಯನ್ನು ಈ ಪ್ರಾಜೆಕ್ಟ್ ಹೊಂದಿರತಕ್ಕಂಥದ್ದು. ಇನ್ನು ಈ ಒಂದು ಪ್ರಾಜೆಕ್ಟನ್ನು ರಿಸರ್ವಾಯರ್ನ ರೂಪದಲ್ಲಿ ಅಥವಾ ಸ್ಟೋರೇಜ್ನ ರೂಪದಲ್ಲಿ ಕೂಡ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಮಾನ್ಸೂನ್ ಸೀಸನ್ನಲ್ಲಿ, ಅಂದರೆ ನಮಗೇನು ಮಳೆ ಅನ್ನುವಂಥದ್ದು ಹೆಚ್ಚಿನದಾಗಿ ಬರುತ್ತೆ ಅಂಥ ಸಂದರ್ಭದಲ್ಲಿ, ಮಾನ್ಸೂನ್ ಸೀಸನ್ನಲ್ಲಿ ನಾವು ಈ ಒಂದು
ರಿಸರ್ವಾಯರ್ ಅನ್ನ ಫಿಲ್ ಆಗೋದನ್ನ ಕಾಣ್ತೇವೆ. ಅಂದ್ರೆ ರಿಸರ್ವಾಯರ್ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ತುಂಬುತ್ತೆ. ನಂತರದ ಡ್ರೈ ಸೀಸನ್ ಎಲ್ಲಿ ಮಳೆ ಆಗೋದಿಲ್ವೋ ಅಂತ ಒಂದು ಪೀರಿಯಡ್ ನಲ್ಲಿ, ಡ್ರೈ ಡೇಸ್ ಗಳಿದ್ದಂಥ ಸಂದರ್ಭದಲ್ಲಿ, ಪೀಕ್ ಅವರ್ಸ್ ಗಳಲ್ಲಿ ಏನು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಹೆಚ್ಚಿನದಾಗಿರುತ್ತೆ, ಆ ಡಿಮ್ಯಾಂಡ್ ಅನ್ನ ಮೀಟ್ ಮಾಡ್ಲಿಕ್ಕೆ ಪೀಕ್ ಅವರ್ಸ್ ಗಳಲ್ಲಿ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ ಎನ್ನುವಂಥದ್ದು ಆಗುತ್ತೆ ಇಲ್ಲಿಂದ ನೀರನ್ನ ಡ್ರಾನ್ ಮಾಡುವ ಮುಖಾಂತರವಾಗಿ. ಇನ್ನ ಇದರ ಸಕ್ಸೆಸ್ ಅನ್ನ ನಾವು ನೋಡಿದ್ರೆ, ಇಂಡಿಯಾದ ಇಮೇಜ್ ಅನ್ನುವಂಥದ್ದು ನೇಪಾಳದಲ್ಲಿ ರಿಸ್ಟೋರ್ ಆಗಬೇಕಾದಂತ ಒಂದು ಬಹುದೊಡ್ಡ ಅವಶ್ಯಕತೆ ಇದೆ. ಇಂಡಿಯಾ ಮತ್ತು ನೇಪಾಳ ಅನ್ನುವಂಥದ್ದು ಫ್ರೆಂಡ್ಶಿಪ್ ಟ್ರೀಟಿಯನ್ನ ಹೊಂದಿದ್ದೇವೆ, ನಾವಿಬ್ಬರು ಕೂಡ ಬಾರ್ಡರ್ಸ್ ಅನ್ನ ಬಹಳ ಬಾರ್ಡರ್ಸ್ ಅನ್ನ ಹಂಚಿಕೊಳ್ತೇವೆ, ನಮ್ಮ ಎರಡೂ ರಾಷ್ಟ್ರಗಳ ನಡುವಿನ ಬಾರ್ಡರ್ಸ್ಗಳು ಕೂಡ ಬಹಳಷ್ಟು ಓಪನ್ ಆಗಿರುವಂಥದ್ದು. ಅಂದ್ರೆ ಅಲ್ಲಿನ ನೇಪಾಳಿಗರು ಬಂದು ಭಾರತದಲ್ಲಿ ಕೆಲಸವನ್ನ ಅರಸ್ಕೊಂಡು ಬರ್ತಾರೆ, ಭಾರತೀಯರು ಅಲ್ಲಿ ಕೂಡ ವಾಸವಿರ್ತಕ್ಕಂಥದ್ದು, ಅಥವಾ ಮ್ಯಾರೇಜಸ್ಗಳು ಕೂಡ ನಡೆಯುತ್ತೆ, ಮತ್ತು ನಮ್ಮ ಕರೆನ್ಸಿ ಅಲ್ಲಿ ಬಳಕೆಗೆ ಬರುವಂಥದ್ದು, ಚಾಲನೆಯಲ್ಲಿರ್ತಕ್ಕಂಥದ್ದು, ಈ ರೀತಿ ಹಲವಾರು ನಾವಿಬ್ಬರು ಕೂಡ ಒಂದು ಸಂಬಂಧವನ್ನ ಹೊಂದಿರತಕ್ಕಂಥದ್ದು. ಹಾಗೆ ಹಿಸ್ಟಾರಿಕಲಿ ಬಂದರೂ ಕೂಡ ಬುದ್ಧಿಸಂಗೆ ಹೆಚ್ಚು ಮಹತ್ವವನ್ನು ನೇಪಾಳ ನೀಡುತ್ತೆ, ಭಾರತವು ಕೂಡ ಬುದ್ಧಿಸಂಗೆ ಒಂದು ಬೇಸ್ ಆಗಿರ್ತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಹಿಸ್ಟಾರಿಕಲ್ ಟೈಸ್ಗಳನ್ನ ಕೂಡ ನಾವು ಹಂಚಿಕೊಳ್ತೇವೆ. ಹಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಾಲಪಾನೀಯ ವಿಚಾರದಲ್ಲಾಗಿರ್ಬಹುದು, ಈ ರೀತಿ ಬೇರೆ ಬೇರೆ ವಿಚಾರಗಳಲ್ಲಿ ಭಾರತ ಮತ್ತು ನೇಪಾಳದ ನಡುವೆ ಗೊಂದಲಗಳು, ಮನಸ್ತಾಪ ಅನ್ನುವಂಥದ್ದು ಉಂಟಾಗೋದು ಕೂಡ ಕಾಣಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ನೇಪಾಳದಲ್ಲಿ ಭಾರತದ ಒಂದು ಇಮೇಜ್ ಅನ್ನ ರಿಸ್ಟೋರ್ ಮಾಡುವಂತ ಅವಶ್ಯಕತೆ ಇದೆ. ಅದರಲ್ಲೂ ಮುಖ್ಯವಾಗಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳ ವಿಚಾರದಲ್ಲಂತೂ ಕೂಡ ಇದು ಸಾಕಷ್ಟು ಶೀಘ್ರವಾಗಿ ಜರುಗಬೇಕಾಗಿದೆ. ಭಾರತ ಮತ್ತು ನೇಪಾಳದ ನಡುವಿನ ಪವರ್ ರಿಲೇಷನ್ಸ್ಗಳನ್ನ ನೋಡೋದಾದ್ರೆ, ನೇಪಾಳ ಅನ್ನುವಂಥದ್ದು 6,000+ ನದಿಗಳನ್ನ ಹೊಂದಿದ್ದು, ಪವರ್ ರಿಸೋರ್ಸಸ್ಗಳನ್ನ ಅದು ಅತಿ ಶ್ರೀಮಂತವಾಗಿ ಹೊಂದಿದೆ. ಹಾಗಾಗಿ 83,000 ಮೆಗಾವ್ಯಾಟ್ಸ್ನಷ್ಟು ಪವರ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಪೊಟೆನ್ಶಿಯಲ್ ಅನ್ನ ನೇಪಾಳ ಹೊಂದಿದೆ. ಮಹಾಕಾಳಿ ಟ್ರೀಟಿಯನ್ನ 1996ರಲ್ಲೇ ಭಾರತವು ನೇಪಾಳದೊಟ್ಟಿಗೆ ಸಹಿ ಹಾಕಿತ್ತು. ಇದರಿಂದ 6,480 ಮೆಗಾವ್ಯಾಟ್ಸ್ಗಳಷ್ಟು ಪವರ್ ಅನ್ನ ಜನರೇಟ್ ಮಾಡೋದ್ರ ಕಡೆ ಈ ಒಂದು ಪ್ರಾಜೆಕ್ಟ್ ಕೂಡ ಗಮನ ಹರಿಸಿತ್ತು. ಆದ್ರೆ ಇದರ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನುವಂಥದ್ದು ಭಾರತದ ಕಡೆಯಿಂದ ಇನ್ನೂ ಕೂಡ ಹೊರಬಂದಿಲ್ಲದೆ ಇರತಕ್ಕಂಥದ್ದು. ಇನ್ನು ಅಪ್ಪರ್ ಕರ್ನಾಲಿ ಪ್ರಾಜೆಕ್ಟ್ ಅನ್ನ ಕೂಡ ಸಹಿ ಹಾಕಿದಂಥದ್ದು, ಇದಕ್ಕೆ ಕೂಡ ಒಂದು ಕಾಂಟ್ರಾಕ್ಟ್ ಅನ್ನ ಸಹಿ ಮಾಡಿ ಇವತ್ತಿಗೂ ಕೂಡ ಇದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾಗಿ ಇಂಥ ಒಂದು ಹಿಸ್ಟ್ರಿಯನ್ನ ಭಾರತ ನೇಪಾಳದೊಟ್ಟಿಗೆ ಪವರ್ ರಿಲೇಷನ್ಸ್ ನ ವಿಚಾರದಲ್ಲಿ ಹೊಂದಿರೋದ್ರಿಂದ ನೇಪಾಳಕ್ಕೆ ಭಾರತದ ಮೇಲೆ ಅಷ್ಟಾಗಿ ಭರವಸೆ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಭಾರತವು ಅಲ್ಲಿ ಭರವಸೆಯನ್ನ ಹುಟ್ಟಿಸಬೇಕಾಗಿರ್ತಕ್ಕಂಥದ್ದು ಬಹುಮುಖ್ಯವಾಗಿ ಸದ್ಯದಲ್ಲಿ ಶೀಘ್ರವಾಗಿ ಆಗಬೇಕಾದಂಥ ಕೆಲಸ. ಈ ಹಿನ್ನೆಲೆಯಲ್ಲಿ ಒಂದು ಸಕ್ಸಸ್ ಅನ್ನ ನೋಡೋದಾದ್ರೆ, 900 ಮೆಗಾವ್ಯಾಟ್ಸ್ನಷ್ಟು ಅರುಣ್ 3 ಪ್ರಾಜೆಕ್ಟ್ ಅನ್ನೋದನ್ನ ಈಸ್ಟರ್ನ್ ನೇಪಾಳಿನ ಸಂಖುವಾ ಸಭಾದಲ್ಲಿ ಈಗ ಭಾರತ ಅನ್ನುವಂಥದ್ದು ಇದರ ಫೌಂಡೇಶನ್ ಅನ್ನ 2018ರಲ್ಲಿ ಲೇ ಮಾಡ್ತು, 2023ಕ್ಕೆ ಇದರ ಕಾರ್ಯಗಳು ಕೂಡ ಕಂಪ್ಲೀಟ್ ಆಗಿ ಪೂರ್ಣಗೊಳ್ಳಲಿವೆ. ಇದರಿಂದಾಗಿ ಒಂದಷ್ಟು ಫೇತ್ ಅನ್ನುವಂಥದ್ದು ನೇಪಾಳ್ನಲ್ಲಿ ಈಗ ಅಡಿ ಊರಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವೆಸ್ಟ್ ಸೈಟಿ ಪವರ್ ಪ್ರಾಜೆಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಭಾರತವನ್ನ ಅದು ಇನ್ವೈಟ್ ಮಾಡಿ ಭಾರತವು ಇದಕ್ಕೆ ಒಪ್ಪಿಗೆಯನ್ನು ಸೂಚಿ ನಾವು ಆ ಕಡೆಗೆ ಗಮನವನ್ನ ಹರಿಸ್ತಾ ಇರತಕ್ಕಂಥದ್ದು. ಭಾರತದ ಪ್ರಧಾನಮಂತ್ರಿಯವರು 2014ರಲ್ಲಿ ನೇಪಾಳವನ್ನ ಭೇಟಿ ನೀಡಿದಾಗ ಕೂಡ ಭಾರತದ ಪ್ರಾಜೆಕ್ಟ್ಸ್ಗಳು ಟೈಮ್ಲಿ ಎಕ್ಸಿಕ್ಯೂಟ್ ಆಗೋದ್ರ ಕಡೆಗೆ ಅವರು ಗಮನವನ್ನ ಹರಿಸಿದಂಥದನ್ನ ನಾವು ಕಾಣ್ಬೋದಾಗತ್ತೆ. ಇನ್ನು ನೇಪಾಳದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರತಕ್ಕಂಥ ಪ್ರಾವಿಷನ್ ನ ಕಡೆ ಗಮನ ಹರಿಸೋದಾದ್ರೆ, ಯಾವುದೇ ಟ್ರೀಟಿ ಅಥವಾ ಅಗ್ರಿಮೆಂಟ್ ಅನ್ನ ಬೇರೆ ಒಂದು ರಾಷ್ಟ್ರದೊಟ್ಟಿಗೆ ನೇಪಾಳದ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಮಾಡ್ಕೊಳ್ಬೇಕು ಅಂತ ಅಂದಾಗ ಅಲ್ಲಿನ ಪಾರ್ಲಿಮೆಂಟಿನ ರ್ಯಾಟಿಫಿಕೇಶನ್ ಅನ್ನುವಂಥದ್ದು ಬಹುಮುಖ್ಯ. ಅದು ಕೂಡ 2/3 ಮೆಜಾರಿಟಿಯ ಮುಖಾಂತರವಾಗಿ ಅಲ್ಲಿ ಆಗಬೇಕಾಗತ್ತೆ. ಇದರ ಅರ್ಥ ಹೋಮ್ವರ್ಕ್ ಅನ್ನುವಂಥದ್ದು, ಅಲ್ಲಿನ ಹೋಮ್ವರ್ಕ್ ಏನು ನೇಪಾಳದಲ್ಲಿ ಆಗಬೇಕು, ಇದಕ್ಕೆ ಯಾವುದೇ ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನುವಂಥದ್ದು ಸಹಿ ಹಾಕಬೇಕು ಅಂದಾಗ ಅಲ್ಲಿ ಸಾಕಷ್ಟು ಹೋಮ್ವರ್ಕ್ ಅನ್ನುವಂಥದ್ದು ರಿಕ್ವೈರ್ಮೆಂಟ್ ಇದೆ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಇನ್ನು ನೇಪಾಳದ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ಅನ್ನುವಂಥದ್ದು 2,000 ಮೆಗಾವ್ಯಾಟ್ಸ್ನಷ್ಟು ಇದ್ರೂ ಕೂಡ ಅಲ್ಲಿ ಕೇವಲ 900 ಮೆಗಾವ್ಯಾಟ್ಸ್ನಷ್ಟು ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಜನರೇಟ್ ಆಗ್ತಾ ಇದೆ. ಪವರ್ ಶಾರ್ಟ್ ಫಾಲ್ ಅನ್ನುವಂಥದ್ದು ಕೂಡ ಅಲ್ಲಿ ಮ್ಯಾಸಿವ್ ಆಗಿ ಆಗ್ತಾ ಇರ್ತಕ್ಕಂಥದ್ದು. ಆಲ್ದೋ ಕರೆಂಟ್ಲಿ ನೇಪಾಳ ಅನ್ನುವಂಥದ್ದು ಭಾರತಕ್ಕೆ 364 ಮೆಗಾವ್ಯಾಟ್ಸ್ನಷ್ಟು ಪವರ್ ಅನ್ನ ಸೆಲ್ ಮಾಡ್ತಾ ಇದೆ, ಇದು ನಮಗೆ ತಿಳಿದಿರಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ನೇಪಾಳ ಟ್ರೀಟಿ ಆಫ್ ಪೀಸ್ ಅಂಡ್ ಫ್ರೆಂಡ್ಶಿಪ್ ಅನ್ನ ಸಹಿ ಹಾಕಿವೆ. ಯಾವ ವರ್ಷದಲ್ಲಿ ಈ ಟ್ರೀಟಿ ಆಫ್ ಪೀಸ್ ಅಂಡ್ ಫ್ರೆಂಡ್ಶಿಪ್ ಅನ್ನುವಂಥದ್ದು ಭಾರತ ಮತ್ತು ನೇಪಾಳಿನ ನಡುವೆ ಸಹಿ ಹಾಕಲಾಗಿದೆ ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನುವಂಥದ್ದು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗುತ್ತೆ ಎಕಾನಮಿ ಅಡಿಯಲ್ಲಿ, ಯಾಕೆಂದ್ರೆ ಇದು ಹಲವಾರು ಬಾರಿ ಈಗಾಗಲೇ ಸುದ್ದಿಯಲ್ಲಿದೆ. ಕೆಲವೊಂದು ಟಾಪಿಕ್ಸ್ಗಳು ಈ ರೀತಿ ಪುನರಾವರ್ತನೆ ಆಗ್ತಾ ಇರುತ್ತೆ ನಮ್ಮ ಕರೆಂಟ್ ಅಫೇರ್ಸ್ನಲ್ಲೂ ಕೂಡ. ಆಗ ಯಾಕೆ ಅದು ಸುದ್ದಿಯಲ್ಲಿದೆ ಅನ್ನುವಂಥದ್ದು ನಮಗೆ ಆ ಹಿನ್ನೆಲೆಯಲ್ಲಿ ತಿಳಿದಿರಬೇಕು, ಹಾಗೇನೆ ಅದರ ಸ್ಟ್ಯಾಟಿಕ್ ಪೋರ್ಷನ್ ಕೂಡ ನಮಗೆ ತಿಳಿದಿರಬೇಕಾಗುತ್ತೆ. ಯಾಕೆಂದ್ರೆ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳುವಾಗ ಸ್ಟ್ಯಾಟಿಕ್ ಮತ್ತು ಕರೆಂಟ್ ಅಫೇರ್ಸ್ನಲ್ಲಿರುವಂಥ ಸುದ್ದಿ ಎರಡರ ಅಂಶಗಳನ್ನು ಕೂಡ
ಮಿಕ್ಸ್ಚರ್ನ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು. ಒಂದು ಸ್ಟೇಟ್ಮೆಂಟ್ ಸ್ಟಾಟಿಕ್ಕಿಗೆ ಕನೆಕ್ಟ್ ಆಗಿದ್ರೆ ಮತ್ತೊಂದು ಸ್ಟೇಟ್ಮೆಂಟ್ ಅದರ ಒಂದು ಸದ್ಯದ ಯಾಕೆ ಸುದ್ದಿಯಲ್ಲಿದೆ ಅನ್ನುವಂಥ ಹಿನ್ನೆಲೆಗೆ ಕೂಡ ಕನೆಕ್ಟ್ ಆಗಿರುತ್ತೆ. ಅಥವಾ ಈಗ ಅದು ಸುದ್ದಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಸ್ಟಾಟಿಕ್ ಪಾರ್ಟ್ ಅನ್ನೇ ಕ್ವಶನ್ ಆಗಿ ಕೇಳಬಹುದಾಗಿರುತ್ತೆ. ಹಾಗಾಗಿ ನಮಗೆ ಇದರ ಸ್ಟಾಟಿಕ್ ಪಾರ್ಟ್ ಕೂಡ ಅರ್ಥ ಆಗಬೇಕು ಯಾವುದೇ ಕರೆಂಟ್ ಅಫೇರ್ಸ್ ಅನ್ನು ಓದ್ಕೊಳ್ಳುವಂಥ ಸಂದರ್ಭದಲ್ಲಿ. ಈಗ ಯಾಕೆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನುವಂಥದ್ದು ಸುದ್ದಿಯಲ್ಲಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3 ಅಡಿಯಲ್ಲಿ ಕೂಡ ಓದ್ಕೊಳ್ಬಹುದು. ಗವರ್ನ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ನ ಅಡಿಯಲ್ಲಿ, ಹಾಗೆ ಕ್ಯಾಪಿಟಲ್ ಮಾರ್ಕೆಟ್ನ ಅಡಿಯಲ್ಲಿ. ಸದ್ಯಕ್ಕೆ ಭಾರತ ಸರ್ಕಾರವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕನ್ಸಲ್ಟೇಷನ್ ಒಟ್ಟಿಗೆ ಸಾವರಿನ್ ಗೋಲ್ಡ್ ಬಾಂಡ್ಸ್ ಗಳನ್ನ 2022-23 ಸಾಲಿಗೆ ಟ್ರಾನ್ಸಸ್ ಗಳಲ್ಲಿ ಬಿಡುಗಡೆ ಮಾಡೋದನ್ನ ಈಗ ನಿರ್ಧಾರವನ್ನ ತಗೊಂಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಸಾವರಿನ್ ಗೋಲ್ಡ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಕೋವಿಡ್ ನ ಸಂದರ್ಭದಲ್ಲಿ COVID-19 ಇಂಪ್ಯಾಕ್ಟ್ ನಿಂದಾಗ್ಲಿ ಕೋವಿಡ್ ಇಂಪ್ಯಾಕ್ಟೆಡ್ ಇಯರ್ಸ್ ಗಳಲ್ಲಿ ಇದರ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಇಲ್ಲಿ ಇನ್ವೆಸ್ಟರ್ಸ್ ಗಳೇನಿದ್ರು ಅವರು ಈಕ್ವಿಟಿ ಮಾರ್ಕೆಟ್ ನಲ್ಲಿ ವಾಲಟಾಲಿಟಿ ಆಗ್ತಾ ಇದ್ರಂತ ಹಿನ್ನೆಲೆಯಲ್ಲಿ ಒಂದು ಸೇಫರ್ ಆಪ್ಷನ್ ಅನ್ನ, ಬೆಟರ್ ಆಪ್ಷನ್ ಅನ್ನ ಹುಡುಕೋದಕ್ಕೆ ಶುರು ಮಾಡಿದ್ರು. 2020, 2021, 2022 ಸಾಲಿನಲ್ಲಿ ಈ ಒಂದು ಈಕ್ವಿಟಿ ಮಾರ್ಕೆಟಿನ ಒಂದು ವಾಲಟಾಲಿಟಿಯಿಂದಾಗಿ ಸಾವರಿನ್ ಗೋಲ್ಡ್ ಬಾಂಡ್ ನ ಮೇಲೆ ಡಿಪೆಂಡೆನ್ಸಿ ಅನ್ನುವಂಥದ್ದು ಹೆಚ್ಚಾಯಿತು, ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಯಿತು. ಯಾಕೆಂದ್ರೆ ಇದು ಸೇಫರ್ ಆಪ್ಷನ್ ಆಗಿತ್ತು. ಹಾಗಾಗಿ ಒಟ್ಟಾರೆ ಇದುವರೆಗೂ 2015 ಇದು ಇನ್ಸೆಪ್ಷನ್ ಆಗಿದೆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನುವಂಥದ್ದು. ಇದರ ಇನ್ಸೆಪ್ಷನ್ ಈಚೆಗೆ ಸೇಲ್ ಆಗಿರ್ತಕ್ಕಂಥ ಟೋಟಲ್ ಸೇಲ್ಸ್ ಗಳನ್ನ ನೋಡಿದಾಗ ಈ 2 COVID-impacted ಇಯರ್ಸ್ ಗಳಲ್ಲಿಯೇ 75% ಸೇಲ್ಸ್ ಅನ್ನುವಂಥದ್ದು ಇವುಗಳಲ್ಲಿ ಆಗಿರ್ತಕ್ಕಂಥದ್ದು. ಇನ್ನ ಈ ಒಂದು ಗೋಲ್ಡ್ ಬಾಂಡ್ ನ ಬಗ್ಗೆ ಸ್ಟ್ಯಾಟಿಕ್ ಆಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನುವಂಥದ್ದು ಈಗಾಗಲೇ ತಿಳಿಸಿದಂತೆ November 2015 ಇದರ ಪ್ರಾರಂಭ ಅಥವಾ ಲಾಂಚ್ ಅನ್ನುವಂಥದ್ದು ಆಗಿದೆ. ಇದರ ಉದ್ದೇಶ ಏನು ಅಂತ ಅಂದ್ರೆ ಫಿಸಿಕಲ್ ಗೋಲ್ಡ್ ಅನ್ನ ಏನು ಬಳಕೆ ಮಾಡ್ತಾರೆ, ಭಾರತದ ಹೆಣ್ಣು ಮಕ್ಕಳಂತೂ ಕೇಳಬೇಕಾ ಸಾಕಷ್ಟು ಫಿಸಿಕಲ್ ಗೋಲ್ಡಿನ ಮೇಲೆ ಡಿಪೆಂಡೆನ್ಸಿಯನ್ನು ಹೊಂದಿರ್ತವೆ. ಅದು ಕೂಡ ಎಷ್ಟೋ ಬಾರಿ ನಾವು ಅದನ್ನ ಬಳಸೋದಿಲ್ಲ ಅಂದ್ರೂ ಕೂಡ ಬಿಸ್ಕೆಟ್ ನ ರೂಪದಲ್ಲಿ ತಗೊಂಡು ಮನೆಯಲ್ಲಿ ಇಡುವಂಥದ್ದು, ಈ ಕಾರ್ಯಗಳು ಜರುಗ್ತಾ ಇರುತ್ತೆ. ಒಟ್ಟಾರೆ ಫಿಸಿಕಲ್ ಗೋಲ್ಡಿನ ಮೇಲೆ ಡಿಮ್ಯಾಂಡ್ ಅನ್ನುವಂಥದ್ದು ಹೆಚ್ಚಿನದಾಗಿರುತ್ತೆ. ಈ ಒಂದು ಡಿಮ್ಯಾಂಡ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಉದ್ದೇಶ. ಹಾಗೇನೆ ಗೋಲ್ಡ್ ಅನ್ನ ನಾವು ಪರ್ಚೇಸ್ ಮಾಡಿ ಮನೆಯಲ್ಲೆಲ್ಲೋ ಒಂದು ಕಡೆ ಇಡುವುದು, ಇದು ಡೊಮೆಸ್ಟಿಕ್ ಸೇವಿಂಗ್ ಆಗುತ್ತೆ. ಹಾಗಾಗಿ ಡೊಮೆಸ್ಟಿಕ್ ಸೇವಿಂಗ್ ಅನ್ನ, ಈ ಪಾರ್ಟ್ ಆಫ್ ದಿ ಡೊಮೆಸ್ಟಿಕ್ ಸೇವಿಂಗ್ ಅನ್ನ ಪರ್ಚೇಸ್ ಆಫ್ ಗೋಲ್ಡ್ಗೆ ಏನ್ ಬಳಸ್ತಾ ಇದ್ರು ಅದನ್ನ ಫಿನಾನ್ಷಿಯಲ್ ಸೇವಿಂಗ್ ನ ರೂಪದಲ್ಲಿ ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗಿದೆ. ಯಾಕೆಂದ್ರೆ ಈ ಒಂದು ಗೋಲ್ಡ್ ಬಾಂಡ್ಸ್ ಗಳನ್ನ ಅವರು ಇಟ್ಕೋತಾರೆ ಗೋಲ್ಡ್ ನ ಬದಲಾಗಿ ಸರ್ಕಾರಕ್ಕೂ ಕೂಡ ಹಣ ಅನ್ನುವಂಥದ್ದು ಕೈಗೆ ಸಿಗುತ್ತೆ. ಹಾಗಾಗಿ ಅವರಿಗೆ ಅಂದ್ರೆ ಯಾರು ಜನಗಳು ಇದನ್ನ ಹೊಂದಿರ್ತಾರೆ ಅವರಿಗೆ ಇದು ಫಿನಾನ್ಷಿಯಲ್ ಸೇವಿಂಗ್ ಅನ್ನುವಂಥದ್ದು ಆಗಿರುತ್ತೆ. ಇನ್ನ ಇದರ ಇಶ್ಯೂಯೆನ್ಸ್ ನ ಒಂದು ಯಾರು ಇಶ್ಯೂ ಮಾಡ್ತಾರೆ ಯಾವ ಆಕ್ಟ್ ನ ಅಡಿಯಲ್ಲಿ ಅಂದಾಗ ಈ ಗೋಲ್ಡ್ ಬಾಂಡ್ಸ್ ಅನ್ನುವಂಥದ್ದು ಗವರ್ಮೆಂಟ್ ಆಫ್ ಇಂಡಿಯಾ ಸ್ಟಾಕ್ ಆಗಿದ್ದು ಗವರ್ಮೆಂಟ್ ಆಫ್ ಇಂಡಿಯಾದ ಸ್ಟಾಕ್ ನ ರೂಪದಲ್ಲಿ ಇದನ್ನ ಇಶ್ಯೂ ಮಾಡ್ತಾರೆ ಗವರ್ಮೆಂಟ್ ಸೆಕ್ಯುರಿಟೀಸ್ ಆಕ್ಟ್ 2006 ನ ಅಡಿಯಲ್ಲಿ. ಇವೆಲ್ಲವೂ ಕೂಡ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುವಂತ ಪಾಯಿಂಟ್ಸ್ ಆಗುತ್ತೆ. ಇವನ್ನ ಯಾರ್ ಇಶ್ಯೂ ಮಾಡ್ತಾರೆ ಅಂತ ಅಂದ್ರೆ RBI ಅನ್ನುವಂಥದ್ದು ಇಶ್ಯೂ ಮಾಡುತ್ತೆ. ಯಾರ ಒಂದು ಬಿಹಾಫ್ ನಲ್ಲಿ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದ ಒಂದು ಬಿಹಾಫ್ ನಲ್ಲಿ RBI ಭಾರತದ ರಿಸರ್ವ್ ಬ್ಯಾಂಕ್ ಅನ್ನುವಂಥದ್ದು ಇದನ್ನ ಇಶ್ಯೂ ಮಾಡುತ್ತೆ. ಈ ಬಾಂಡ್ಸ್ ಗಳು ಕಮರ್ಷಿಯಲ್ ಬ್ಯಾಂಕ್ಸ್ ಗಳ ಮುಖಾಂತರವಾಗಿ ಕೂಡ ಸೇಲ್ ಆಗುತ್ತೆ. ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ SHCIL ಇವರಿಂದಲೂ ಕೂಡ ಇಶ್ಯೂ ಆಗುತ್ತೆ. ಡೆಸಿಗ್ನೇಟೆಡ್ ಪೋಸ್ಟ್ ಆಫೀಸಸ್ ಗಳಲ್ಲೂ ಕೂಡ ಇವು ಸಿಗುತ್ತೆ. ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜಸ್ ಆದಂತ NSE ಆಗಿರಬಹುದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಇವೆಲ್ಲ ಜಾಗದಲ್ಲೂ ಕೂಡ ಸಾವರಿನ್ ಗೋಲ್ಡ್ ಬಾಂಡ್ಸ್ ಗಳು ನಮಗೆ ದೊರಕುತ್ತೆ. ಇನ್ನ ಯಾರೆಲ್ಲ ಎಲಿಜಿಬಲ್ ಇದನ್ನ ಪಡ್ಕೊಳ್ಳೋದಕ್ಕೆ ಅಂತ ಅಂದ್ರೆ ಭಾರತದಲ್ಲಿನ ರೆಸಿಡೆಂಟ್ ಇಂಡಿವಿಜುವಲ್ಸ್ ಗಳು, ಭಾರತದಲ್ಲಿ ವಾಸವಾಗಿರ್ತಕ್ಕಂಥ ರೆಸಿಡೆಂಟ್ ಇಂಡಿವಿಜುವಲ್ಸ್ ಗಳು ಇದನ್ನ ಪಡ್ಕೊಳ್ಬಹುದು. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಗಳು ಕೂಡ ಇದನ್ನ ಪಡ್ಕೊಳ್ಬಹುದು, ಅಥವಾ ಟ್ರಸ್ಟ್ ಗಳು ಇವನ್ನ ಖರೀದಿಸಬಹುದು, ಯೂನಿವರ್ಸಿಟೀಸ್ ಗಳು ಅಥವಾ ವಿಶ್ವವಿದ್ಯಾನಿಲಯಗಳು VVs ಗಳು ಇವನ್ನ ಪಡ್ಕೊಳ್ಬಹುದು, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಕೂಡ ಇವನ್ನ ಪಡ್ಕೊಳ್ಬಹುದು. ಇವರೆಲ್ಲರೂ ಕೂಡ ಎಲಿಜಿಬಲ್ ಆಗಿರ್ತಾರೆ ಸಾವರಿನ್ ಗೋಲ್ಡ್ ಬಾಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ. ಇನ್ನ ಇದರ ಫೀಚರ್ಸ್ ಏನು ಅಂತ ಅಂದ್ರೆ ಗೋಲ್ಡ್ ಬಾಂಡ್ ಪ್ರೈಸಸ್ ಅನ್ನುವಂಥದ್ದು ಪ್ರೈಸಸ್ ಆಫ್ ಗೋಲ್ಡ್ ಆಫ್ 999 ಪ್ಯೂರಿಟಿ ಏನಿದೆ ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ ಅಂತ ಏನು ಕರಿತೇವೆ, ಇದರ ಒಂದು ಪ್ರೈಸ್ಗೆ ಈ ಗೋಲ್ಡ್ ಬಾಂಡ್ ಪ್ರೈಸಸ್ ಅನ್ನುವಂಥದ್ದು ಲಿಂಕ್ ಆಗಿರುತ್ತೆ. ಈ 24 ಕ್ಯಾರೆಟ್ ಗೋಲ್ಡಿನ ಪ್ರೈಸ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ, ಇಂಡಿಯಾ ಬುಲಿಯನ್ ಅಂಡ್ ಜುವೆಲರ್ಸ್ ಅಸೋಸಿಯೇಷನ್ ಅಂತ ಹೇಳಿ IBJA ಅಂತ ಹೇಳಿ ಮುಂಬೈನಲ್ಲಿ ಏನಿದೆ ಅವರು ಗೋಲ್ಡಿನ ಪ್ರೈಸ್ ಅನ್ನ ಏನು ಪಬ್ಲಿಷ್ ಮಾಡಿರ್ತಾರೆ ಅದರ ಒಂದು 999 ಪ್ಯೂರಿಟಿ 24 ಕ್ಯಾರೆಟ್ ಗೋಲ್ಡಿನ ಪ್ರೈಸ್ ಏನಿರುತ್ತೆ ಆ ಪ್ರೈಸಸ್ಗೆ ಈ ಗೋಲ್ಡ್ ಬಾಂಡ್ ಪ್ರೈಸಸ್ ಅನ್ನುವಂಥದ್ದು ಲಿಂಕ್ ಆಗಿರುತ್ತೆ.
ಇನ್ನು ಇನ್ವೆಸ್ಟ್ಮೆಂಟ್ ಲಿಮಿಟನ್ನು ಕೂಡ ಇದು ಹೊಂದಿದೆ. ಗೋಲ್ಡ್ ಬಾಂಡ್ಸ್ಗಳನ್ನು ಮಲ್ಟಿಪಲ್ಸ್ ಆಫ್ ಒನ್ ಯೂನಿಟ್ನಲ್ಲಿ ಅಪ್ ಟು ಸರ್ಟನ್ ಥ್ರೆಶೋಲ್ಡ್ಸ್ಗಳು ಮಾತ್ರವೇ ಡಿಫ್ರೆಂಟ್ ಇನ್ವೆಸ್ಟರ್ಸ್ಗಳು ಪಡ್ಕೊಳ್ಬಹುದು. ಅಪ್ಪರ್ ಲಿಮಿಟ್ ಫಾರ್ ರೀಟೈಲ್ ಅಥವಾ ಇಂಡಿವಿಜುವಲ್ ಇನ್ವೆಸ್ಟರ್ಗೆ ಮತ್ತು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗೆ 4 ಕಿಲೋಗ್ರಾಮ್ಸ್ಗಳಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಅವರು ಪಡ್ಕೊಳ್ಳೋ ಹಾಗಿಲ್ಲ. ಇನ್ನು ಟ್ರಸ್ಟ್ ಮತ್ತು ಸಿಮಿಲರ್ ಎಂಟಿಟೀಸ್ಗಳಿಗೆ ಅಪ್ಪರ್ ಲಿಮಿಟ್ ಅನ್ನುವಂಥದ್ದು 20 ಕಿಲೋಗ್ರಾಮ್ಸ್ಗಳು ಇರುವಂಥದ್ದು ಒಂದು ಫಿನಾನ್ಷಿಯಲ್ ಇಯರ್ಗೆ. ಇದು ಕೂಡ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಒಂದು ಲಿಮಿಟ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಸರ್ಟನ್ ಥ್ರೆಶೋಲ್ಡ್ಸ್ಗಳಿದೆ. ಆ ಥ್ರೆಶೋಲ್ಡ್ ಎಷ್ಟು ಅಂದರೆ ಇಂಡಿವಿಜುವಲ್ ಮತ್ತು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗೆ 4 ಕಿಲೋಗ್ರಾಮ್ಸ್ ಫಾರ್ ಈಚ್ ಫಿನಾನ್ಷಿಯಲ್ ಇಯರ್, ಆ್ಯಂಡ್ ಯೂನಿಟ್ಸ್ ಆ್ಯಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಯೂನಿವರ್ಸಿಟೀಸ್ ಟ್ರಸ್ಟ್ ಇವುಗಳಿಗೆ 20 kgs ಪರ್ ಫಿನಾನ್ಷಿಯಲ್ ಇಯರ್. ಮಿನಿಮಮ್ ಪರ್ಮಿಸಬಲ್ ಇನ್ವೆಸ್ಟ್ಮೆಂಟ್ ಅಂದರೆ 1 ಗ್ರಾಮ್ ಆಫ್ ಗೋಲ್ಡ್ ಅನ್ನು ನಾವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಇನ್ನು ಇದರ ಟರ್ಮ್ ಅಂತ ಅಂದಾಗ ಮೆಚ್ಯೂರಿಟಿ ಪೀರಿಯಡ್ 8 ಇಯರ್ಸ್ ಇರುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಹಾಗೆಯೇ ಆಪ್ಷನ್ ಏನಿದೆ ನಮಗೆ ಎಕ್ಸಿಟ್ ಆಗಲಿಕ್ಕೆ ಅಂತ ಅಂದರೆ ಇದರ ಒಂದು 1st 5 ಇಯರ್ಸ್ ಆದ ನಂತರ ಮಾತ್ರವೇ ನಾವು ಎಕ್ಸಿಟ್ ಆಗಬಹುದು. ಗೋಲ್ಡ್ ಬಾಂಡ್ ಸ್ಕೀಮ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ 8 ವರ್ಷದ ಮೆಚ್ಯೂರಿಟಿ ಪೀರಿಯಡ್ ಇರುತ್ತೆ. ಆದರೆ ನಮ್ಮ ಎಕ್ಸಿಟ್ ಆಪ್ಷನ್ ಅನ್ನುವಂಥದ್ದು ಮೊದಲ 5 ವರ್ಷಗಳ ನಂತರದಲ್ಲಿಯೇ ನಮಗೆ ದೊರಕುವಂಥದ್ದು. ಇನ್ನು ಇನ್ವೆಸ್ಟ್ಮೆಂಟ್ ರೇಟ್ ಅಂತ ಅಂದರೆ ಫಿಕ್ಸ್ಡ್ ರೇಟ್ ಆಫ್ 2.5% ಅನ್ನು ಪ್ರತಿ ವರ್ಷವೂ ಕೂಡ ಈ ಒಂದು ಸ್ಕೀಮ್ನ ಮೇಲೆ ಸೆಮಿ ಆ್ಯನಿಯಲಿ ಆಗಿ ಅವರು ಪೇ ಮಾಡ್ತಾ ಹೋಗ್ತಾರೆ. ಇಂಟ್ರೆಸ್ಟ್ ಆನ್ ಗೋಲ್ಡ್ ಬಾಂಡ್ಸ್ ಅನ್ನುವಂಥದ್ದು ಅದು ಕೂಡ ಟ್ಯಾಕ್ಸಬಲ್ ಆಗಿದೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಡಿಯಲ್ಲಿ. 2.5% ಪರ್ ಆನಮ್ನ ಎಫ್ ಡಿ ರೂಪದಲ್ಲಿ ಇಲ್ಲಿ ಸೆಮಿ ಆ್ಯನಿಯಲ್ ಆಗಿ ಪೇ ಮಾಡಲಾಗುತ್ತೆ. ಇನ್ವೆಸ್ಟರ್ಸ್ಗಳಿಗೆ 2.5%ನಷ್ಟು ಎಫ್ ಡಿ ರೇಟ್ನ ರೂಪದಲ್ಲಿ ಅವರಿಗೆ ಇಂಟ್ರೆಸ್ಟ್ ಕೂಡ ದೊರಕುತ್ತೆ. ನಂತರದಲ್ಲಿ ಯಾವ ಒಂದು ಟೈಮ್ನಲ್ಲಿ ಅಂದರೆ 8 ವರ್ಷಗಳ ನಂತರದ ಮೆಚ್ಯೂರಿಟಿಯ ನಂತರದಲ್ಲಿ ಅವರು ವಾಪಸ್ ಅದನ್ನು ಪಡ್ಕೊಳ್ಳುವಾಗ ರಿಡೆಂಪ್ಷನ್ ಅನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆ ಗೋಲ್ಡಿನ ಪ್ರೈಸ್ ಏನು ಹೆಚ್ಚಾಗಿರುತ್ತೆ ಆ ಪ್ರೈಸ್ ಕೂಡ ಅವರಿಗೆ ದೊರಕುತ್ತೆ. ಇದು 2 ಲಾಭಗಳನ್ನು ಈ ಒಂದು ಇನ್ವೆಸ್ಟರ್ಸ್ಗಳು ಪಡಿತಾರೆ. ಇಲ್ಲಿ ಮುಂದಿನ ಆರ್ಟಿಕಲ್ ಅಮೃತ್ ಸರೋವರ್ ಮಿಷನ್ ಅನ್ನುವಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಯಾವುದೇ ಒಂದು ಮಿಷನ್ ಸ್ಕೀಮ್ ಇವೆಲ್ಲವೂ ಕೂಡ ಹೊಸದಾಗಿ ಬಂದಾಗ ಅವು ಆ ವರ್ಷದ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ KPSC UPSC ಪರೀಕ್ಷೆಗಳಲ್ಲಿ ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ ಇದು ನೆರವಾಗುವಂಥ ಒಂದು ಅಂಶ. 2022 ಏಪ್ರಿಲ್ನಲ್ಲಿ ಈ ಮಿಷನ್ ಸರೋವರ್ ಅನ್ನುವಂಥದ್ದು ಅಮೃತ್ ಮಿಷನ್ ಸರೋವರ್ ಅನ್ನುವಂಥದ್ದು ಹೊರಬಂದಿದೆ. ಹಾಗಾದರೆ ಈಗ ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ಅಂದರೆ ಭಾರತ ಸರ್ಕಾರ ಅಥವಾ ಯೂನಿಯನ್ ಗೌರ್ಮೆಂಟ್ ಅನ್ನುವಂಥದ್ದು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅವ್ರನ್ನ ಮತ್ತು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾದವರನ್ನ ಇವಾಗ ಕೇಳಿರ್ತಕ್ಕಂಥದ್ದು ಏನು ಅಂತ ಅಂದರೆ ಅಮೃತ್ ಸರೋವರ್ ಮಿಷನ್ನ ಅಡಿಯಲ್ಲಿ ಏನು ಸಾಯಿಲ್ ಅನ್ನುವಂಥದ್ದು ಎಕ್ಸ್ಕವೇಟ್ ಆಗ್ತಾ ಇದೆ ಪಾಂಡ್ಸ್ ಮತ್ತು ಟ್ಯಾಂಕ್ಸ್ಗಳಿಂದ. ಅಂದರೆ ಅವರು ಹೊಸದಾಗಿ ಪಾಂಡ್ಸ್ಗಳನ್ನು ಮಾಡೋದಕ್ಕೆ ಅಥವಾ ಇರುವಂಥವನ್ನು ರಿಜುವಿನೇಟ್ ಮಾಡೋದಕ್ಕೆ ಏನು ಫೋಕಸ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಬರುವಂಥ ಮಣ್ಣು ಏನು ಹೊರಬರುತ್ತೆ, ಈ ಮಣ್ಣನ್ನು ನಿಮ್ಮ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗಾಗಿ ನೀವು ಬಳಕೆ ಮಾಡಿ ಅಂತ ಹೇಳಿ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಮತ್ತು ರೈಲ್ವೇಸಿಗೆ ಕೇಂದ್ರ ಸರ್ಕಾರವು ಈಗ ಸೂಚನೆಯನ್ನು ನೀಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಮೃತ್ ಸರೋವರ್ ಮಿಷನ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. 2022 ಏಪ್ರಿಲ್ 24 ಇದು ಲಾಂಚ್ ಆಗಿದಂಥದ್ದು. ಇದರ ಮುಖ್ಯ ಉದ್ದೇಶ ನೀರನ್ನು ಕನ್ಸರ್ವ್ ಮಾಡುವಂಥದ್ದು, ನಮ್ಮ ಭವಿಷ್ಯಕ್ಕಾಗಿ ನಮ್ಮ ನೀರನ್ನು ಉಳಿಸುವಂಥದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಇದರ ಅಡಿಯಲ್ಲಿ ಏನು ಕಾರ್ಯಗಳನ್ನು ಮಾಡಲಾಗುತ್ತೆ ಅಂದರೆ 2022 ನಾವೇನು ಆಜಾದಿ ಕಾ ಅಮೃತ ಮಹೋತ್ಸವವನ್ನು ಆಚರಿಸ್ತಿದ್ದೇವೆ, ಈ ಅಮೃತ ಮಹೋತ್ಸವ ಅನ್ನುವಂಥದ್ದು 75 ವರ್ಷಗಳ ಸ್ವಾತಂತ್ರ್ಯದ ಸಂಭ್ರಮಾಚರಣೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 75 ವಾಟರ್ ಬಾಡೀಸ್ಗಳನ್ನು ರಿಜುವಿನೇಟ್ ಮಾಡಬೇಕು ಮತ್ತು ಪುನಶ್ಚೇತನಗೊಳಿಸಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ. ಒಟ್ಟಾರೆಯಾಗಿ 50,000 ವಾಟರ್ ಬಾಡೀಸ್ಗಳನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. 50,000 ವಾಟರ್ ಬಾಡೀಸ್ಗಳ ಸೈಜ್ ಎಷ್ಟಿರಬೇಕು ಅಂದರೆ 1 ಎಕರೆ ಅಥವಾ ಅದಕ್ಕಿಂತಲೂ ಹೆಚ್ಚಿನದಾಗಿರುವಂಥ 50,000 ವಾಟರ್ ಬಾಡೀಸ್ಗಳನ್ನು ಕ್ರಿಯೇಷನ್ ಮಾಡುವಂಥದ್ದು ಇದರ ಉದ್ದೇಶ ಆಗುತ್ತೆ. ಇದರಿಂದಾಗಿ ಅಂದರೆ ಈ ಒಂದು ಮಿಷನ್ ಅನ್ನುವಂಥದ್ದು ಸಿಟಿಸನ್ಸ್ಗಳಿಂದಲೂ ಕೂಡ ಫಂಡಿಂಗನ್ನು ಮೊಬಿಲೈಸ್ ಮಾಡೋದಕ್ಕೆ ಅಂದರೆ ಗುರಿಯನ್ನು ಇಟ್ಕೊಂಡಿದೆ, ಅಥವಾ ಸಿಟಿಸನ್ಸ್ಗಳಿಂದಲೂ ಕೂಡ ಫಂಡಿಂಗ್ ಆಗಬಹುದು. ಹಾಗೆ ನಾನ್ ಗೌರ್ಮೆಂಟ್ ರಿಸೋರ್ಸಸ್ಗಳ ಮುಖಾಂತರವಾಗಿ ಕೂಡ ಈ ಒಂದು ಗೌರ್ಮೆಂಟ್ ಎಫರ್ಟ್ಸ್ಗಳನ್ನು ಸಪ್ಲಿಮೆಂಟ್ ಮಾಡೋದಕ್ಕೆ ಇದು ಅಲೋ ಮಾಡುತ್ತೆ. ಯಾಕೆ ಈ ಪಾಯಿಂಟನ್ನು ತಿಳ್ಕೊಳ್ಬೇಕು ಅಂದರೆ ಯಾವುದೇ ಒಂದು ಯೋಜನೆಯ ಫಂಡಿಂಗ್ ಯಾವ ರೀತಿ ಆಗುತ್ತೆ, ಕಂಪ್ಲೀಟ್ ಆಗಿ ಸೆಂಟ್ರಲ್ ನೀಡುತ್ತಾ, ಸೆಂಟ್ರಲ್ ಗೌರ್ಮೆಂಟ್ ನೀಡುತ್ತಾ, ಅಥವಾ ಸೆಂಟ್ರಲ್ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಶೇರಿಂಗ್ ಅನ್ನುವಂಥದ್ದು ಇರುತ್ತಾ, ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡಾ, ಸೆಂಟ್ರಲ್ ಸೆಕ್ಟರ್ ಅನ್ನುವಂಥದ್ದು, ಅಥವಾ ಇದು ರಾಜ್ಯ ಮಟ್ಟದ ಅಥವಾ ರಾಜ್ಯ ಸರ್ಕಾರದ ಸ್ಕೀಮ್ ಅನ್ನುವಂಥದ್ದು, ಅಥವಾ ಇದರ ಫಂಡಿಂಗ್ ಅನ್ನು ಯುನೆಸ್ಕೋ ಮಾಡುತ್ತಾ, ಅಥವಾ ಇನ್ಯಾವುದೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡುತ್ತಾ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮಾಡುತ್ತಾ, ಅಥವಾ ಇನ್ಯಾವ ಸಂಸ್ಥೆಯಾದರೂ ಮಾಡ್ತಾ ಇದೆಯಾ, ವರ್ಲ್ಡ್ ಬ್ಯಾಂಕ್ ಮಾಡುತ್ತಾ, ಇವೆಲ್ಲವೂ ಕೂಡ ಪ್ರಶ್ನೆಯ ಭಾಗವಾಗಿರುತ್ತೆ.
ಅಥವಾ ಇದಕ್ಕೆ ನಮ್ಮ ಜನಸಾಮಾನ್ಯರ ಒಂದು ಸಿಟಿಸನ್ಸ್ಗಳ ಒಂದು ಮೊಬಿಲೈಸೇಷನ್ ಆಫ್ ಫಂಡ್ಸ್ ಅನ್ನುವಂಥದ್ದು ಅಲೋ ಇದೆಯಾ ಅನ್ನುವಂಥದ್ದು ಕೂಡ ಈಗಾಗಲೇ ಈ ಹಿಂದಿನ ಪ್ರಿಲಿಮ್ಸ್ ಪರೀಕ್ಷೆಗಳಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಇಂಥ ಯೋಜನೆಯ ಅಡಿಯಲ್ಲಿ ಸಿಟಿಸನ್ಸ್ಗಳ ಅಥವಾ ನಾನ್ ಗೌರ್ಮೆಂಟ್ ರಿಸೋರ್ಸಸ್ಗಳ ಮುಖಾಂತರವಾಗಿ ಕೂಡ ಫಂಡಿಂಗ್ ಅನ್ನುವಂಥದ್ದು ಜರುಗುತ್ತೆ ಅಂದಾಗ ಹೌದು ಇದು ಸರಿ ಅನ್ನುವಂಥದ್ದು ಮಿಷನ್ ಅಮೃತ್ ಸರೋವರ್ನ ವಿಚಾರದಲ್ಲಿ ನಮಗೆ ತಿಳಿದಿರಬೇಕಾಗತ್ತೆ. ಇನ್ನು ಈ ಒಂದು ಮಿಷನ್ ಅನ್ನು ಹೊರತರಲಿಕ್ಕೆ ಹೋಲ್ ಗೌರ್ಮೆಂಟ್ ಅಪ್ರೋಚ್ ಅನ್ನುವಂಥದ್ದು ಆಗ್ತಾ ಇದೆ 6 ಮಿನಿಸ್ಟ್ರಿಗಳ ಮುಖಾಂತರವಾಗಿ. ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೂಡ ಇನ್ವಾಲ್ವ್ ಆಗಿದೆ, ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್, ಲ್ಯಾಂಡ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್, ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್, ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್, ಹಾಗೆ ಫಾರೆಸ್ಟ್ ಎನ್ವಿರಾನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ನ ಮಿನಿಸ್ಟ್ರಿ, ಇವೆಲ್ಲವೂ ಕೂಡ ಇನ್ವಾಲ್ವ್ ಆಗಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ. ಇನ್ನು ಇದರ ಟೆಕ್ನಿಕಲ್ ಪಾರ್ಟ್ನರ್ ಆಗಿ ಭಾಸ್ಕರಾಚಾರ್ಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ ಮತ್ತು ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ಅಂತ ಹೇಳಿ ಏನು ಬಿಸಾಗ್ ಎನ್ ಅಂತ ಹೇಳಿ, ಭಾಸ್ಕರಾಚಾರ್ಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ ಆ್ಯಂಡ್ ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಇದು ಇದರ ಒಂದು ಟೆಕ್ನಿಕಲ್ ಪಾರ್ಟ್ನರ್ ಆಗಿ ಈ ಮಿಷನ್ ಒಟ್ಟಿಗೆ ಎಂಗೇಜ್ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಸ್ಕೀಮ್ ಅನ್ನುವಂಥದ್ದು ರೀಫೋಕಸ್ ಮಾಡ್ತಾ ಇದೆ ಥ್ರೂ ಸ್ಟೇಟ್ಸ್ ಆ್ಯಂಡ್ ಡಿಸ್ಟ್ರಿಕ್ಸ್ಗಳಲ್ಲಿ. ಇದು ರೀಫೋಕಸ್ ಯಾವ ವಿಚಾರದಲ್ಲಿ ಮಾಡುತ್ತೆ ಅಂದರೆ ಮಹಾತ್ಮ ಗಾಂಧಿ MG ನರೇಗಾದ ಒಂದು ಯೋಜನೆ ಅಡಿಯಲ್ಲಿ ಇದರ ಕಾರ್ಯಗಳಾಗುವಂತೆ ರೀಫೋಕಸ್ ಮಾಡ್ತಾ ಇದೆ. ಹಾಗೆ 15th ಫಿನಾನ್ಸ್ ಕಮಿಷನಿನ ಗ್ರಾಂಟ್ಸ್ಗಳನ್ನು ಇಂಥ ಕಾರ್ಯಗಳಿಗೆ ಬಳಕೆ ಮಾಡೋದ್ರ ಕಡೆಗೆ ವೇರಿಯಸ್ ಸ್ಕೀಮ್ಸ್ಗಳಿಗೆ ರೀಫೋಕಸ್ ಮಾಡ್ತಾ ಇದೆ. ಇನ್ನು PMKSYನ ಅಡಿಯಲ್ಲಿ ಕೂಡ ಇದರ ಸಬ್ ಸ್ಕೀಮ್ಸ್ಗಳಾಗಿರುವಂಥ ವಾಟರ್ಶೆಡ್ ಡೆವಲಪ್ಮೆಂಟ್ ಕಾಂಪೊನೆಂಟ್ ಆಗಿರ್ಬೋದು, ಹರ್ ಖೇತ್ ಕೋ ಪಾನಿ ಆಗಿರ್ಬೋದು, ಈ ಎಲ್ಲ ಯೋಜನೆಗಳಿಗೂ ಕೂಡ ಈ ಒಂದು ಯೋಜನೆ ಅನ್ನುವಂಥದ್ದು ರೀಫೋಕಸ್ ಮಾಡ್ತಾ ಇರತಕ್ಕಂಥದ್ದು. ಇನ್ನು ಇದರ ಟಾರ್ಗೆಟ್ ಏನು ಅಂದರೆ ಆಗಸ್ಟ್ 2023 ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಏನು ಬರುತ್ತೆ ಆಗಸ್ಟ್ 15, ಆ ಸಂದರ್ಭದಲ್ಲಿ 50,000 ಅಮೃತ್ ಸರೋವರಗಳನ್ನು ಭಾರತದಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಿರಬೇಕು. ಈಚ್ ಆಫ್ ದೀಸ್ ಅಮೃತ್ ಸರೋವರ ಅನ್ನುವಂಥದ್ದು 1 ಎಕರೆಗಿಂತ ಹೆಚ್ಚಿನದಾಗಿರಬೇಕು, 10,000 ಕ್ಯೂಬಿಕ್ ಮೀಟರ್ಸ್ಗಳಷ್ಟು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅನ್ನುವಂಥದ್ದು ಇರಬೇಕು. ಮುಖ್ಯವಾಗಿ ಪೀಪಲ್ಸ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಇಲ್ಲಿ ಫೋಕಲ್ ಪಾಯಿಂಟ್ ಆಗ್ತಾ ಇರತಕ್ಕಂಥದ್ದು. ಇನ್ನು ಇದರವರೆಗೂ ಇದರ ಅಚೀವ್ಮೆಂಟ್ ಏನು ಅಂತ ಅಂದರೆ 12,841 ಸೈಟ್ಸ್ಗಳನ್ನು ಈಗಾಗಲೇ ಫೈನಲೈಸ್ ಮಾಡಲಾಗಿದೆ ಅಮೃತ್ ಸರೋವರ್ಸ್ಗಳನ್ನು ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ. ಔಟ್ ಆಫ್ ವಿಚ್ 4,856 ಅಮೃತ ಸರೋವರಗಳು ಈಗಾಗಲೇ ನಮ್ಮಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ವರ್ಲ್ಡ್ ಮೆಂಟಲ್ ಹೆಲ್ತ್ ರಿಪೋರ್ಟ್ ಬೈ WHO ಅನ್ನುವಂಥದ್ದು. ಈಗ ವರ್ಲ್ಡ್ ಮೆಂಟಲ್ ಹೆಲ್ತ್ ರಿಪೋರ್ಟ್ ಅನ್ನುವಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬಂದಿದೆ, ಇದರ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡೋಣ ಮತ್ತು ಈ ಒಂದು ರಿಪೋರ್ಟಿನ ಹೈಲೈಟ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಅಡಿಯಲ್ಲಿ, ಹೆಲ್ತ್ನ ಅಡಿಯಲ್ಲಿ, ಹಾಗೆಯೇ ಇಶ್ಯೂಸ್ ರಿಲೇಟೆಡ್ ಟು ಡಿಸೆಬಿಲಿಟಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನುವಂಥದ್ದು ವರ್ಲ್ಡ್ ಮೆಂಟಲ್ ಹೆಲ್ತ್ ರಿಪೋರ್ಟನ್ನು ಹೊರತರುತ್ತೆ ಅನ್ನುವಂಥದ್ದು ಕೂಡ ತಿಳಿದಿರಲಿ. ಯಾವ ರಿಪೋರ್ಟನ್ನು ಯಾರು ಹೊರತರ್ತಾರೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಸಾಮಾನ್ಯವಾಗಿ ಕಳೆದ 6 ವರ್ಷಗಳಲ್ಲಿ UPSC KPSC ಪರೀಕ್ಷೆಗಳಲ್ಲಿ ಕೇಳಿದ್ದುಂಟು. ಇನ್ನು WHO ಅನ್ನುವಂಥದ್ದು ಸಾಕಷ್ಟು ಆ್ಯಕ್ಷನ್ಸ್ಗಳು ಜರುಗಬೇಕು, ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳು ವರ್ಲ್ಡ್ ವೈಡ್ ಏನಾಗ್ತಾ ಇದೆ ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಎಲ್ಲರ ಅಟೆನ್ಷನನ್ನು ಈಗ ಕೇಳ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ COVID-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ವರ್ಸನ್ ಆಗ್ತಾ ಇದೆ, ಇದು ಕೂಡ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಮೆಂಟಲ್ ಹೆಲ್ತ್ ವರ್ಸನ್ ಆಗಲಿಕ್ಕೆ. ಈ ಸಂದರ್ಭದಲ್ಲಿ ಮೋರ್ ಆ್ಯಕ್ಷನ್ಸ್ಗಳು ಮೆಂಟಲ್ ಹೆಲ್ತನ್ನು ಅಡ್ರೆಸ್ ಮಾಡಲಿಕ್ಕೆ ಆಗಬೇಕು ಅನ್ನುವಂಥದ್ದು. ಆಲ್ಮೋಸ್ಟ್ 1 ಬಿಲಿಯನ್ ಪೀಪಲ್ನಷ್ಟು, ಅದರಲ್ಲೂ ಕೂಡ ಶೇಕಡ 14% ಅಡೊಲೆಸೆನ್ಸ್ಗಳು, ಅಡೊಲೆಸೆನ್ಸ್ ಅಂತ ಅಂದರೆ ಹದಿಹರೆಯದ ಮಕ್ಕಳೇನಿರ್ತಾರೆ, ಇಂಥವರಲ್ಲಿ ಸಮ್ ಫಾರ್ಮ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅನ್ನುವಂಥದ್ದು 2019 ಕಾಣಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೆಲವರು ಸ್ಯೂಸೈಡ್ನಿಂದ ಸಾವಿಗೆ ಉಂಟಾಗುವಂಥದ್ದನ್ನು ಕೂಡ ಅಟೆಂಪ್ಟನ್ನು ಮಾಡಿದ್ದಾರೆ, ಸಾವಿಗೂ ಕೂಡ ಉಂಟಾಗಿದ್ದಾರೆ. ಎಷ್ಟು ಅಂತ ಅಂದರೆ ಇಲ್ಲಿರ್ತಕ್ಕಂಥ 14% ಪೀಪಲ್ನಲ್ಲಿ 100ರಲ್ಲಿ ಒಬ್ಬರು ಸಾವಿಗೆ ಕೂಡ ಉಂಟಾಗಿರ್ತಕ್ಕಂಥದ್ದು ಸೂಸೈಡ್ನ ರೂಪದಲ್ಲಿ. ಐದರ್ ಆಗಲೇ ಅಟೆಂಪ್ಟ್ ಮಾಡ್ತಾರೋ ಅಥವಾ ಮುಂದಿನ ದಿನಗಳಲ್ಲಿ ಅಟೆಂಪ್ಟ್ ಮಾಡ್ತಾರೋ ಅವರಿಗೆ 50 ವರ್ಷ ಕಳೆಯೋದ್ರ ಒಳಗಾಗಿ ಮೋರ್ ದೆನ್ ಹಾಫ್ ಆಫ್ ದೆಮ್ ಅನ್ನುವಂಥದ್ದು 100 ಡೆತ್ಸ್ಗಳನ್ನು ಈಗಾಗಲೇ ಅಕೌಂಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು 50 ವರ್ಷ ತುಂಬೋದ್ರೊಳಗಾಗಿ ಖಿನ್ನತೆಗೊಳಗಾಗಿ ಅವರು ಸಾವಿಗೀಡಾಗ್ತಾರೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಅನ್ನುವಂಥದ್ದು 25% ಹೆಚ್ಚಾಗಿದೆ ಯಾವಾಗ ಪ್ಯಾಂಡಮಿಕ್ಕಿನ ಮೊದಲ ವರ್ಷದಲ್ಲಿ 2020 ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ ಅನ್ನುವಂಥದ್ದು ಇಷ್ಟು ಹೆಚ್ಚಿನ ಮಟ್ಟಿಗೆ ಹೆಚ್ಚಾಗಿರ್ತಕ್ಕಂಥದ್ದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಲ್ಲಿ ಇರ್ತಕ್ಕಂಥ ಮೆಂಬರ್ಸ್ಗಳ ಸಂಖ್ಯೆ ಅಂದರೆ 194. ಆಲ್ 194 ಮೆಂಬರ್ ಸ್ಟೇಟ್ಸ್ಗಳು ಕಾಂಪ್ರಹೆನ್ಸಿವ್ ಮೆಂಟಲ್ ಹೆಲ್ತ್ ಆ್ಯಕ್ಷನ್ ಪ್ಲ್ಯಾನನ್ನು 2013 2030 ಅಂತ ಹೇಳಿ ಅಡ್ಯಾಪ್ಟ್ ಮಾಡಿಕೊಂಡಿವೆ. ಆದರೆ ಇದರ ಪ್ರೋಗ್ರೆಸ್ ಅನ್ನುವಂಥದ್ದು ಸ್ಲೋ ಪೇಸ್ನಲ್ಲಿ ಜರಗ್ತಾ ಇರ್ತಕ್ಕಂಥದ್ದು. ಅದರ್ ಸ್ಟ್ರಕ್ಚರಲ್ ಥ್ರೆಟ್ಸ್ ಏನು ಮೆಂಟಲ್ ವೆಲ್ಬೀಯಿಂಗಿಗೆ ಅಂತ ಅಂದರೆ ಪ್ಯಾಂಡಮಿಕ್ ಒಂದು ಕಡೆ ಆದರೆ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಇನ್ಈಕ್ವಾಲಿಟೀಸ್ ಮತ್ತೊಂದು ಸಮಸ್ಯೆ, ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸೀಸ್,
ವಾರ್ ಏನು ಉಕ್ರೇನ್ ಅಥವಾ ರಷ್ಯಾದ ನಡುವೆ ನಡೀತಿರ್ತಕ್ಕಂಥ ವಾರ್ ಆಗಿರಬಹುದು, ಕ್ಲೈಮೇಟ್ ಕ್ರೈಸಿಸ್, ಇವೆಲ್ಲವೂ ಕೂಡ ಸ್ಟ್ರಕ್ಚರಲ್ ಥ್ರೆಟ್ಸ್ ಆಗ್ತಿದೆ ಮೆಂಟಲ್ ಹೆಲ್ತ್ಗೆ. ಯಾರೆಲ್ಲ ಮೆಂಟಲ್ ಹೆಲ್ತ್ ಇಶ್ಯೂಸ್ನೊಟ್ಟಿಗೆ ಜೀವನ ಮಾಡ್ತಾ ಇದ್ದಾರೆ ಅವರು ಸಮ್ ಟೂ ಡಿಕೇಡ್ಸ್ ಲೆಸ್ ದ್ಯಾನ್ ದಿ ಜನರಲ್ ಏಜ್ ಪಾಪ್ಯುಲೇಷನ್ನಷ್ಟು ಅವರ ಜೀವನ ಅನ್ನುವಂಥದ್ದು ಇರುತ್ತೆ. ಅಂದರೆ ಅವರ ಜೀವದ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನುವಂಥದ್ದೇ ಕಡಿಮೆ ಆಗ್ತಾ ಇದೆ ಈ ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳಿಂದಾಗಿ. ಆಕ್ಸೆಸ್ ಟು ಮೆಂಟಲ್ ಹೆಲ್ತ್ ಸರ್ವಿಸಸ್ ಅನ್ನುವಂಥದ್ದು ಇವತ್ತು ಕೂಡ ಜಗತ್ತಿನಾದ್ಯಂತ ಪೂವರ್ ಆಗಿರ್ತಕ್ಕಂಥದ್ದನ್ನು ಕಾಣಬಹುದು. ಅಂದರೆ ಬಹಳಷ್ಟು ಕಡಿಮೆ ಇದೆ ಮೆಂಟಲ್ ಹೆಲ್ತ್ ಇಶ್ಯೂಸ್ಗೆ ಅಂಥೇಳಿ ಗ್ಲೋಬಲಿ ಆಕ್ಸೆಸ್ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥದ್ದು. 71% ಆಫ್ ದಿ ಸೈಕೋಸಿಸ್ ಪೇಷಂಟ್ಸ್ಗಳು ಅವರಿಗೆ ಟ್ರೀಟ್ಮೆಂಟನ್ನೇ ರಿಸೀವ್ ಮಾಡ್ತಿಲ್ಲ ಅನ್ನುವಂಥದ್ದನ್ನು ಈ ಒಂದು ರಿಪೋರ್ಟ್ ನಮಗೆ ತಿಳಿಸ್ತಾ ಇದೆ. ಸೈಕೋಸಿಸ್ ಪೇಷಂಟ್ಸ್ಗಳು 71% ಮಂದಿ ಟ್ರೀಟ್ಮೆಂಟನ್ನೇ ರಿಸೀವ್ ಮಾಡದೇ ಇರತಕ್ಕಂಥದ್ದು. ಇನ್ನು ಹೈ ಇನ್ಕಮ್ ಕಂಟ್ರೀಸ್ಗಳು ಹತ್ತಿರ 70% ಸೈಕಾಸಿಸ್ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟನ್ನು ತಲುಪಿಸಿದ್ರೆ, ಲೋ ಇನ್ಕಮ್ ಕಂಟ್ರೀಸ್ಗಳಲ್ಲಿ ಕೇವಲ 12% ಮಂದಿ ಮಾತ್ರವೇ ಈ ಒಂದು ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. WHO ರಿಪೋರ್ಟ್ ಅನ್ನುವಂಥದ್ದು 3 ಕೀ ಪಾತ್ಸ್ಗಳನ್ನು ಈ ಟ್ರಾನ್ಸ್ಫಾರ್ಮೇಷನ್ಗೆ ಅಂತ ಹೇಳಿ ಲಿಸ್ಟ್ ಮಾಡ್ತಾ ಇದೆ. ಕಾಂಪ್ರಿಹೆನ್ಸಿವ್ ಮೆಂಟಲ್ ಹೆಲ್ತ್ ಆಕ್ಷನ್ ಪ್ಲಾನ್ನ ಅಡಿಯಲ್ಲಿ ಇದನ್ನು ಕ್ವಿಕ್ಕರ್ ಪ್ರೋಗ್ರೆಸ್ ಮಾಡಲಿಕ್ಕೆ ಅಂಥೇಳಿ 3 ಕೀ ಫ್ಯಾಕ್ಟರ್ಸ್ಗಳನ್ನು ಇಲ್ಲಿ ಲಿಸ್ಟ್ ಮಾಡ್ತಾ ಇದೆ. 1, ಮೆಂಟಲ್ ಹೆಲ್ತ್ನ ಮೇಲೆ ಫೋಕಸ್ ಅನ್ನುವಂಥದ್ದು, ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಆಗಬೇಕು. ಎನ್ವಿರಾನ್ಮೆಂಟನ್ನು ರೀಶೇಪ್ ಮಾಡಬೇಕು. ನಮ್ಮ ಮನೆ, ಕಮ್ಯುನಿಟೀಸ್ಗಳು, ಸ್ಕೂಲ್ಸ್, ವರ್ಕ್ ಪ್ಲೇಸ್ ಇಲ್ಲೆಲ್ಲವನ್ನ ಕೂಡ ಬಳಕೆ ಮಾಡಿಕೊಂಡು ಎನ್ವಿರಾನ್ಮೆಂಟನ್ನು ರೀಶೇಪ್ ಮಾಡಬೇಕು. ಕ್ವಾಲಿಟಿ ಆಫ್ ಮೆಂಟಲ್ ಹೆಲ್ತ್ ಕೇರನ್ನು ಡೈವರ್ಸಿಫೈ ಮಾಡೋದ್ರ ಮುಖಾಂತರವಾಗಿ ಸ್ಟ್ರೆಂಥನ್ ಮಾಡಬೇಕು. ಈ 3 ಏರಿಯಾಸ್ಗಳ ಮೇಲೆ ಈ ಒಂದು ರಿಪೋರ್ಟ್ ಅನ್ನುವಂಥದ್ದು ಗಮನ ಹರಿಸ್ತಾ ಇರತಕ್ಕಂಥದ್ದು. ಮೆಂಟಲ್ ಹೆಲ್ತ್ಗೆ ಇವತ್ತು ಏನೆಲ್ಲ ಚಾಲೆಂಜಸ್ಗಳಿದೆ ಅಂತ ಅಂದರೆ, ಹೈ ಪಬ್ಲಿಕ್ ಹೆಲ್ತ್ ಬರ್ಡನ್ ಅನ್ನುವಂಥದ್ದು ಒಂದು ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ರಿಸೋರ್ಸಸ್ಗಳ ಕೊರತೆ ಮತ್ತೊಂದು ಚಾಲೆಂಜ್. ಬೇರೆ ಚಾಲೆಂಜಸ್ ಅಂತ ಅಂದರೆ ಪೂವರ್ ಅವೇರ್ನೆಸ್ ಇದೆ ಮೆಂಟಲ್ ಇಲ್ನೆಸ್ಸಿನ ಸಿಂಪ್ಟಮ್ಸ್ಗಳ ಬಗೆಗೆ, ಇದು ಮತ್ತೊಂದು ಚಾಲೆಂಜ್. ಇನ್ನು ಟ್ರೀಟ್ಮೆಂಟ್ ಗ್ಯಾಪ್ ಅನ್ನುವಂಥದ್ದು, ಪೋಸ್ಟ್ ಟ್ರೀಟ್ಮೆಂಟ್ ಗ್ಯಾಪ್ ಅನ್ನುವಂಥದ್ದು ಹೆಚ್ಚಿನದಾಗಿರುವಂಥದ್ದು ಮತ್ತು ಇದರ ಸಿವಿಯಾರಿಟಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಇದಕ್ಕಿರ್ತಕ್ಕಂಥ ಸಮಸ್ಯೆಗಳಾಗಿದೆ. ಮುಂದಿನ ಹಾಗೂ ಕಡೆಯ ಆರ್ಟಿಕಲ್, ಎಲೆಕ್ಷನ್ ಕಮಿಷನ್ ವಾಂಟ್ಸ್ ಪೀಪಲ್ ಟು ರನ್ ಫ್ರಮ್ ಒನ್ ಸೀಟ್ ಅನ್ನುವಂಥದ್ದು. ಎಲೆಕ್ಷನ್ಗೆ ಏನು ನಿಂತ್ಕೊಳ್ತಾ ಇದ್ದಾರೆ ಅಥವಾ ಅಭ್ಯರ್ಥಿಗಳಾಗ್ತಾ ಇದ್ದಾರೆ, ಇವರು ಕೇವಲ ಒಂದೇ ಒಂದು ಸ್ಥಾನದಿಂದ ಅಭ್ಯರ್ಥಿಯನ್ನು ಆಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥದ್ದು ಎಲೆಕ್ಷನ್ ಕಮಿಷನಿನ ಒಂದು ರೆಕಮೆಂಡೇಷನ್ ಆಗ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇದನ್ನು ನಾವು ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಅಪಾಯಿಂಟ್ಮೆಂಟ್ ಟು ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಪವರ್ಸ್ ಫಂಕ್ಷನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಒಂದು ಫ್ರೆಶ್ ಪುಷ್ ಅನ್ನು ಮಾಡ್ತಾ ಇದೆ. ಇದಕ್ಕೆ ಕುರಿತಂತೆ ಏನು ಲಾ ಇದೆ ಅದನ್ನು ಅಮೆಂಡ್ ಮಾಡಬೇಕು ಅಂತ ಹೇಳಿ, ನಂಬರ್ ಆಫ್ ಸೀಟ್ಸ್ಗಳು ಎಲ್ಲೆಲ್ಲಿಂದ ಅವರು ಕಂಟೆಸ್ಟ್ ಮಾಡ್ಬೋದು ಅನ್ನುವಂಥದ್ದು ಇರುತ್ತೆ, ಆ ಒಂದು ಲಾ ಅನ್ನು ಬದಲು ಮಾಡಿ ಒಂದೇ ಸೀಟ್ನಿಂದ ಕಂಟೆಸ್ಟ್ ಮಾಡುವಂತೆ ಮಾಡಿ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಈಗ ಒಂದು ಫ್ರೆಶ್ ಪುಷ್ ಅನ್ನು ನೀಡ್ತಾ ಇರತಕ್ಕಂಥದ್ದು. ಒಂದು ವೇಳೆ ಅವರು 2 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದಾಗ ಮತ್ತೆ ಬೈಪೋಲ್ ಅನ್ನುವಂಥದ್ದು ನಡೀಬೇಕು. ಇದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ ಮತ್ತು ಎಕ್ಸ್ಚೆಕರ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದರ ಅಭಿಪ್ರಾಯ ಏನು ಅಂದರೆ ಒಂದೇ ಸೀಟ್ನಿಂದ ಕಂಟೆಸ್ಟ್ ಮಾಡಿ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ತಿಳಿಸ್ತಾ ಇರತಕ್ಕಂಥದ್ದು. ಇನ್ನು ಎಲೆಕ್ಷನ್ ಕಮಿಷನಿನ ಕುರಿತಂತೆ ಯಾವುದೇ ಒಂದು ವಿಚಾರಗಳು ಇದ್ದಾಗ ಅಥವಾ ಇಶ್ಯೂಸ್ಗಳು ಇದ್ದಾಗ ಅದನ್ನು ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ನೋಡಲ್ ಏಜೆನ್ಸಿ ಆಗುತ್ತೆ ಗೌರ್ಮೆಂಟ್ಗೆ. ನೋಡಲ್ ಏಜೆನ್ಸಿಯಿಂದ ಗೌರ್ಮೆಂಟ್ ಯಾವುದು ಎಲೆಕ್ಷನ್ ಕಮಿಷನ್ನ ಒಟ್ಟಿಗಿರ್ತಕ್ಕಂಥ ಇಶ್ಯೂಸ್ಗಳನ್ನು ರಿಲೇಟ್ ಆಗುವಂಥ ಇಶ್ಯೂಸ್ಗಳನ್ನು ಡೀಲ್ ಮಾಡಲಿಕ್ಕೆ ಅಂದರೆ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ತಿಳಿದಿರಲಿ. ಇದರ ಬ್ಯಾಕ್ಗ್ರೌಂಡನ್ನು ನೋಡೋದಾದರೆ Section 33(7) ಅಂತ ಹೇಳಿ ಏನು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಅಡಿಯಲ್ಲಿ ಈ ಸೆಕ್ಷನ್ ಇದೆ. ಈ ಸೆಕ್ಷನ್ ಏನು ಹೇಳುತ್ತೆ ಅಂತ ಅಂದರೆ, ಒನ್ ಕ್ಯಾಂಡಿಡೇಟ್ ಅನ್ನುವಂಥವರು ಮ್ಯಾಕ್ಸಿಮಮ್ 2 ಕಾನ್ಸ್ಟಿಟ್ಯೂಯೆನ್ಸೀಸ್ಗಳಿಂದ ಸ್ಪರ್ಧಿಸಬಹುದು ಅನ್ನುವಂಥದ್ದನ್ನು ತಿಳಿಸುತ್ತೆ. ಒಬ್ಬ ವ್ಯಕ್ತಿ 2 ಕಾನ್ಸ್ಟಿಟ್ಯೂಯೆನ್ಸೀಸ್ಗಳಲ್ಲಿ ಸ್ಪರ್ಧಿಸಬಹುದು ಅಂತ ಹೇಳಿ Section 33(7) ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅನ್ನುವಂಥದ್ದು 1951 ಈ ಆ್ಯಕ್ಟ್ನ ಅಡಿಯಲ್ಲನ Section 33 ಅನ್ನುವಂಥದ್ದು ಒಬ್ಬ ಅಭ್ಯರ್ಥಿ 2 ಕ್ಷೇತ್ರಗಳಿಂದ ಸ್ಪರ್ಧಿಸಬಹುದು ಮ್ಯಾಕ್ಸಿಮಮ್ ಅಂತ ಹೇಳಿ ತಿಳಿಸುವಂಥದ್ದು. ಇಲ್ಲಿರ್ತಕ್ಕಂಥ ಇಶ್ಯೂಸ್ಗಳೇನು ಅಂತ ಅಂದರೆ, ಒನ್ ಆ್ಯಕ್ಟ್ ನೆಗೇಟ್ಸ್ ಅನದರ್. ಯಾವುದೇ ಕ್ಯಾಂಡಿಡೇಟ್ ಕೂಡ 2 ಕಾನ್ಸ್ಟಿಟ್ಯೂಯೆನ್ಸೀಸ್ಗಳನ್ನು ರೆಪ್ರೆಸೆಂಟ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಹಾಗಾಗಿ 2 ಕ್ಷೇತ್ರಗಳಿಂದ ಸ್ಪರ್ಧಿಸೋದು ಯಾಕೆ ಅನ್ನುವಂಥದ್ದು ಇದೊಂದು ಇಲ್ಲಾಜಿಕಲ್ ಐರಾನಿಕ್ ಆಗುವಂಥ ವ್ಯವಸ್ಥೆ ಆಗಿಬಿಡುತ್ತೆ. ಹಾಗಾಗಿ ಇದರ ಅವಶ್ಯಕತೆಯೇ ಇಲ್ಲ ಅನ್ನುವಂಥದ್ದು. ಒನ್ ಆ್ಯಕ್ಟ್ ಅನ್ನುವಂಥದ್ದು ಮತ್ತೊಂದು ಆ್ಯಕ್ಟನ್ನು ಇಲ್ಲಿ ನೆಗೆಟ್ ಮಾಡ್ತಾ ಇರೋದು ಒಂದು ಪ್ರಾಬ್ಲಮ್ ಆಗುತ್ತೆ. ಬೈ ಎಲೆಕ್ಷನ್ಸ್ ಅನ್ನುವಂಥದ್ದು ಪಬ್ಲಿಕ್ ಎಕ್ಸ್ಚೆಕರಿಗೆ ತೊಡಕುಂಟು ಮಾಡುತ್ತೆ, ಇದು ದೊಡ್ಡ ಸಮಸ್ಯೆ. ಮತ್ತೊಂದು, ವೋಟರ್ಸ್ಗಳಿಗೆ ಮತ್ತೆ ಮತ್ತೆ ಎಲೆಕ್ಷನ್ನಲ್ಲಿ ವೋಟ್ ಮಾಡಬೇಕು ಅಂದಾಗ ಅವರ ಆಸಕ್ತಿಯನ್ನೇ ಅವರು ಕಳ್ಕೊಳ್ತಾರೆ, ಇದು ವೋಟರ್ಸ್ಗಳ ಇಂಟ್ರೆಸ್ಟನ್ನು ಲೂಸ್ ಮಾಡುವಂಥ ಸಮಸ್ಯೆಯನ್ನು ಕೂಡ ಉಂಟು ಮಾಡುತ್ತೆ. ಹಾಗಾಗಿ ಚುನಾವಣಾ ಆಯೋಗವು ಒಬ್ಬ ಅಭ್ಯರ್ಥಿಗೆ ಒಂದೇ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಅನುಮತಿ ನೀಡಬೇಕು, Section 33(7) ಅನ್ನು ಅಮೆಂಡ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇರತಕ್ಕಂಥದ್ದು.
ಹಾಗೆಯೇ ಈ ಸಿಸ್ಟಮ್ ಅನ್ನುವಂಥದ್ದು ಡಿವೈಸ್ ಆಗಬೇಕು. ಎಲ್ಲಿ ಕ್ಯಾಂಡಿಡೇಟ್ ಅನ್ನುವಂಥವ್ರು ಎರಡು ಕಾನ್ಸ್ಟಿಟ್ಯೂಯೆನ್ಸಿಸ್ಗಳಲ್ಲೂ ಕೂಡ ಗೆದ್ದು ಬರ್ತಾರೆ, ಅವರು ಹಿ ಆರ್ ಶೀ ಶುಡ್ ಬೇರ್ ದಿ ಫಿನಾನ್ಷಿಯಲ್ ಬೋರ್ಡನ್ ಆಫ್ ದಿ ಮತ್ತೊಂದು ಕಂಡಕ್ಟಿಂಗ್ ಎಲೆಕ್ಷನ್ ಅನ್ನು ಸಬ್ಸಿಕ್ವೆಂಟ್ ಎಲೆಕ್ಷನ್ ಅನ್ನು ಏನು ಮಾಡ್ತಾರೆ ಅದನ್ನು ಕಂಡಕ್ಟ್ ಮಾಡಲಿಕ್ಕೆ ಬರುವಂಥ ಎಲ್ಲ ಫಿನಾನ್ಷಿಯಲ್ ಬೋರ್ಡನ್ ಏನಿರುತ್ತೆ ಅದನ್ನು ಅವರೇ ಭರಿಸಬೇಕು ಅನ್ನುವಂಥ ಸಿಸ್ಟಮ್ನಾದರೂ ಕೂಡ ಡಿವೈಸ್ ಮಾಡಬೇಕು ಅನ್ನುವಂಥದ್ದು ಎಲೆಕ್ಷನ್ ಕಮಿಷನಿನ ಒಂದು ವಾದ ಆಗಿರ್ತಕ್ಕಂಥದ್ದು. ಸಂಚಿಕೆಯ ಪ್ರಶ್ನೆ. ಈಗಷ್ಟೇ ನಾವು ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗದ ಬಗ್ಗೆ ಚರ್ಚೆ ಮಾಡಿದ್ವಿ. ಇದರ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಲಾಸ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿ 2021 ಬಂದಿದೆ. ಅಂದ್ರೆ ಎಲೆಕ್ಷನ್ ಲಾಸ್ಗಳಲ್ಲಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಒಂದು ಅಮೆಂಡ್ಮೆಂಟ್ ಅನ್ನೇ ತಂದಿರತಕ್ಕಂಥದ್ದು. ಇದರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳ ಕುರಿತಾದಂಥ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಈ ಕೆಳಗಿನ ವಾಕ್ಯಗಳನ್ನು ನೋಡೋಣ. ಮೊದಲ ವಾಕ್ಯ ಹೇಳುತ್ತೆ, ಲ್ಯಾಂಗ್ವೇಜ್ ಫಾರ್ ವೈವ್ಸ್ ಆಫ್ ಸರ್ವಿಸ್ ವೋಟರ್ಸ್ ಅನ್ನುವಂಥದ್ದನ್ನು ಸ್ಪೌಸ್ ಅನ್ನುವಂಥ ಪದದಿಂದ ರಿಪ್ಲೇಸ್ ಮಾಡಲಾಗಿದೆ ಅಂತ ಹೇಳಿ. ಈಗ ಏನು ಮಿಲಿಟರಿ ಸರ್ವಿಸಸ್ಗಳಲ್ಲಿ ಇದ್ದಾರೆ ಇಂಥವರ ಒಂದು ವೋಟ್ಸ್ಗಳಿಗೆ ಕುರಿತಂತೆ ಸರ್ವಿಸ್ ವೋಟರ್ಸ್ಗಳ ವೈವ್ಸ್ ಅನ್ನುವಂಥ ಒಂದು ವಾಕ್ಯ ಅನ್ನುವಂಥದ್ದು ನಮ್ಮಲ್ಲಿ ಇತ್ತು ಎಲೆಕ್ಷನ್ ಲಾಸ್ಗಳ ಅಡಿಯಲ್ಲಿ. ಈ ಪದದಲ್ಲಿ ವೈವ್ಸ್ ಆಫ್ ಸರ್ವಿಸ್ ವೋಟರ್ಸ್ ಅನ್ನುವಂಥ ಜಾಗದಲ್ಲಿ ಕೇವಲ ವೈವ್ಸ್ ಅಷ್ಟೇ ಅಲ್ಲದೆ ಒಂದು ವೇಳೆ ಸರ್ವಿಸ್ ಅಲ್ಲಿ ಇರ್ತಕ್ಕಂಥವ್ರು ಹೆಣ್ಣು ಮಕ್ಕಳೇ ಆದಾಗ ಅವರ ಹಸ್ಬೆಂಡ್ಸ್ಗಳು ಕೂಡ ಎಲಿಜಿಬಲ್ ಆಗುವಂತೆ ಸ್ಪೌಸ್ ಅನ್ನುವಂಥ ಪದದಿಂದ ಅದು ರೀಪ್ಲೇಸ್ ಆಗಿದೆ ಅನ್ನುವಂಥದ್ದನ್ನ ಮೊದಲ ವಾಕ್ಯ ತಿಳಿಸುತ್ತೆ. ಎರಡನೇ ವಾಕ್ಯ ತಿಳಿಸುತ್ತೆ, ನಾಲ್ಕು ಕ್ವಾಲಿಫೈಯಿಂಗ್ ಡೇಟ್ಸ್ಗಳಿರುತ್ತೆ ವೋಟರ್ನ ಹೆಸರನ್ನ ವೋಟರ್ ರೋಲ್ಸ್ಗಳಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಅಂತ ಹೇಳಿ. ಜಾನ್ವರಿ, ಮಾರ್ಚ್, ಜೂನ್ ಮತ್ತು ಅಕ್ಟೋಬರ್ ಈ ನಾಲ್ಕು ತಿಂಗಳ ಮೊದಲ ದಿನದಂದು ವೋಟರ್ ರೋಲ್ಸ್ಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಶ್ಯಕವಾಗುವಂತೆ ಈಗ ಲಾನಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಮತ್ತೊಂದು ವಾಕ್ಯ ತಿಳಿಸುತ್ತೆ. ಈ ಎರಡೂ ಸ್ಟೇಟ್ಮೆಂಟ್ಸ್ಗಳ ಪೈಕಿ ಕೆಳಗಿನ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ ಅನ್ನುವಂಥದ್ದನ್ನು ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಕೂಡ ಈ ರೀತಿಯ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಉತ್ತೇಜಿಸಿದಂತೆ ಆಗುತ್ತೆ. ಯಾರು ಸರಿ ಉತ್ತರಗಳನ್ನು ನೀಡ್ತೀರಾ ನಿಮ್ಮ ಹೆಸರುಗಳನ್ನು ನಮ್ಮ ಮುಂದಿನ ವೀಡಿಯೋಸ್ಗಳಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.